10, 9, 8, 7, 6, 5, 4, 3, 2, 1, 0. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೆಕ್ ಆಫ್ ನ್ಯೂಸ್. ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ನೋಡ್ಕೋಬರೋಣ ನಿಮ್ಮ ಟೆಕ್ ಆಫ್ ನ್ಯೂಸ್ ಅಲ್ಲಿ. ನಗರದ ಮಕ್ಕಾಜಿ ಚೌಕದ ಒಲಂಪಿಯಾ ಚಿತ್ರಮಂದಿರದ ಆವರಣದಲ್ಲಿ ಒಲಂಪಿಯಾ ಕನ್ನಡ ಗೆಳೆಯರ ಬಳಗದ ಸಂಘದ ಹಾಗೂ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ 18ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜೈ 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 ರವಿ. ಬಳಿಕ ಈ ಕುರಿತು ಆಟೋ ನಿಲ್ದಾಣದ ಮುಖ್ಯಸ್ಥರಾದ ರವಿರವರು ಮಾತನಾಡಿದರು. ಒಲಂಪಿಯಾ ಕನ್ನಡ ಗೆಳೆಯರ ಬಳಗದವರಿಂದ ಪ್ರತಿ ವರ್ಷನು 5,000 ಜನಕ್ಕೆ 6,000 ಜನಕ್ಕೆ ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದೋ. ಈ ವರ್ಷ ಸ್ವಲ್ಪ ದಾನಿಗಳು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಒಂದು 2,500 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಇದೇ ಥರ ನಮ್ಮ ಒಲಂಪಿಯಾಡಾಗಿ ಅಕ್ಕಪಕ್ಕ ವಾಣಿಜ್ಯೋದ್ಯಮಿಗಳೆಲ್ಲ ತುಂಬ ಸಹಕಾರ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡ್ತಾರೆ. ಮತ್ತು ಎಲ್ಲ ಒಟ್ಟು ಕೂಡ್ಕೊಂಡು ನಾವು ಅಣ್ಣ ತಂದಿರ್ತಾರೆ, ಸಾಬ್ರಾಗಲಿ ಮತ್ತು ಹಿಂದೂ ಆಗಲಿ ಎಲ್ಲ ಒಂದೇ ಜನ, ಒಂದೇ ತನು ಮನ ಧನ ಅಂದ್ಕೊಂಡು ನಾವು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಮಾಡ್ತೀವಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು, ಎಲ್ಲರಿಗೂ ಅಭಿವೃದ್ಧಿಯನ್ನು ಕೊಟ್ಟು, ಎಲ್ರಿಗೂ ಒಳ್ಳೆ ವ್ಯಾಪಾರ ಆಗಲಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ ಸರ್. ನಾವು ಅದನ್ನು, ನಮ್ಮ ಹೆಸರು ರವಿ ಅಂತ, ಒಲಂಪಿಯಾ ರವಿ ಅಂತ. 18 ವರ್ಷದಿಂದನೂ ನಾವು ಈ ಕಾರ್ಯಕ್ರಮನ ಉಚ್ಚಾರ ಮಾಡ್ತಾ ಇದ್ದೀವಿ. ಸೊ ಇನ್ನು ಈ ಹಂಗೆ ರವಿ ಹೇಳ್ದಂಗೆ ಈ ಸಲ ಸ್ವಲ್ಪ ನಮ್ಮ ಕಾರ್ಯಕ್ರಮನ ಸ್ಲೋ ಆಗಿದೆ, ಮತ್ತು ಬರೋ ವರ್ಷ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಜೋರಾಗಿ ಅದ್ದೂರಿ ಮಾಡಬೇಕು ಅಂತ ಇದ್ದೀವಿ. ಮತ್ತು 5,000 ಜನಕ್ಕೆ ಅನುದಾನ ಪ್ರತಿ ವರ್ಷವೂ ಮಾಡಿಸ್ತಾ ಇದ್ದೀವಿ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಾಗಿ ನಾವು ಎಲ್ಲರೂ ಎಲ್ಲ ವಾಣಿಜ್ಯೋದ್ಯಮ ಕಡೆಗಳಿಂದ ನಾನು ಕೇಳ್ಕೊಳ್ತಿದ್ದೀನಿ. ನಾನು ಅದನ್ನು ಇನ್ನು ಈ ಕಾರ್ಯಕ್ರಮದಲ್ಲಿ ಆಟೋ ನಿಲ್ದಾಣದ ಮುಖ್ಯಸ್ಥರಾದ ರವಿರವರು ಹಾಗೂ ಮಹೇಶ್ ಮತ್ತು ಬಟ್ಟೆ ಅಂಗಡಿಯ ಎಲ್ಲ ವರ್ತಕರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಛಾಯಾ ಚಲನಚಿತ್ರ ತಂಡದಿಂದ ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಚಿತ್ರದ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಬಳಿಕ ಚಲನಚಿತ್ರದ ಕುರಿತು ಚಿತ್ರತಂಡ ಹಾಗೂ ಚಿತ್ರತಂಡ ಎಲ್ಲರೂ ಮಾತನಾಡಿದರು. ಚಿತ್ರ ಸಿಡಿ ಬಿಡುಗಡೆ ಆಗಿದೆ. ಇನ್ನೇನು ಸದ್ಯ ನಿರ್ಮಾಪಕರು ನಂದನಾ ಮೇಡಮ್ ಅವರು, ನಿರ್ದೇಶಕರು ಜಗ್ಗು ಅವರು, ಅಕ್ಕ ಅವರು ಬಂದಿದ್ದಾರೆ, ಲಕ್ಷ್ಮೀ ದೇವಕ್ಕ ಅವರು, ಲಕ್ಷ್ಮೀ ದೇವಮ್ಮ ಅವರು ಹಿರಿಯ ನಟಿಯವರು. ಅವರು ಹೀರೋಯಿನ್ನು ಮಾಡಿದ್ದಾರೆ ಅನೇಕ ಚಿತ್ರಗಳಲ್ಲಿ, ಹಾಸ್ಯವನ್ನು ಇವತ್ತು ಕೂಡ ಮಾಡ್ತಾನೇ ಇದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಇಂಥ ನಿರ್ಮಾಪಕರು
ನಂದನಾ ಮೇಡಮ್ ಅವರು ಇನ್ನೂ ಹತ್ತು ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಲಿ, ಇವರ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಕಲಾಭಿಮಾನಿಗಳೇ, ಛಾಯಾ ಚಿತ್ರ ರಿಲೀಸ್ ಆಗ್ತಾ ಇದೆ, ತಾವೆಲ್ಲರೂ ನೋಡಿ ಪ್ರೋತ್ಸಾಹ ಕೊಡಬೇಕು ಆ ಪಿಕ್ಚರ್ಗೆ, ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ಸ್ವಲ್ಪ 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 ನೋಡಿದ್ದೀನಿ. ಇವ್ರ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡಬೇಕು. ಬೇಕಾದ್ರೆ ಅಡ್ರೆಸ್ ಕೊಟ್ಟು ಹೋಗ್ತೀನಿ, ಒಂದು ಲೆಟ್ರು ಬರೀಬೇಕು. ಆಯ್ತಲ್ಲಮ್ಮ, ನೋಡಬೇಕು. ಬರೀದೆ ಏನು ಹೇಳಿ, ಹೂ ಅನ್ನಲಿಲ್ಲ. ಹಾಂ ಸರಿ, ಮುಖ್ಯ ಇವತ್ತು ಚಿತ್ರರಂಗ ಯಾವ ಮಟ್ಟದಲ್ಲಿದೆ, ಲಕ್ಷ್ಮೀದೇವ ಕವರು ಮತ್ತು ನಾನು ಮಾಡೋವರೆಗೂ ಇನ್ನೂ ಕೆಲವು ವರ್ಷಗಳ ಹಿಂದಿನವರೆಗೂ ಚಿತ್ರರಂಗ ಥಿಯೇಟ್ರ್ ತುಂಬಿ ತುಳುಕಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ಗೊತ್ತಾಗಿದೆ, ನಿಮಗೆ ಗೊತ್ತಿದೆ, ನಾನು ಹಲವಾರು ಪ್ರೆಸ್ ಮೀಟ್ಗಳಿಗೆ ಹೋದಾಗ ನಾನು ಮಾತಾಡ್ತಾ ಇರ್ತೀನಿ. ಏನು ಅಂತಂದರೆ, ಮೊದಲನಾಗೆ ಚಿತ್ರರಂಗ ಮೊದಲನಾಗೆ ಸಿನಿಮಾ ಥಿಯೇಟ್ರ್ ತುಂಬಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಯಾರ್ಯಾರೋ ಏನೇನೋ ಉತ್ತರ ಕೊಡ್ತಾಯಿದ್ರು. ಅದಕ್ಕೆ ನಾನು ನೇರವಾಗಿ ನನ್ನ ಮನಸ್ಸಲ್ಲಿರೋ ನೋವನ್ನು ತೋಡ್ಕೊಂಡಿದ್ದೆ. ಹೇಗೆ ಅಂದರೆ, ಹೇಗೆ ಮನೆಯಲ್ಲಿರೋರು ಎದ್ದು ಬರಬೇಕು ಮತ್ತು ಯೂತ್ಸು ಬರಬೇಕು ಸಿನಿಮಾ ಥಿಯೇಟ್ರಿಗೆ, ಹಾಗಾಗಬೇಕು ಅಂದರೆ ಈ ಸ್ಯಾಟ್ಲೈಟ್ ಅನ್ನೋದು ಸುಟ್ಟೋಗ್ಬಿಟ್ರೆ ಇದೆಲ್ಲ ಹಾಳಾಗೋಗುತ್ತೆ ಅಲ್ವಾ. ಇದರಿಂದ ಭಾಳ ಏನು, ಇವತ್ತು ಯುವ ಜನತೆ ಭಾಳ ಹಾಳಾಗ್ತಾ ಇದ್ದಾರೆ ಕೈಗೆ ಬಂದ ಮೇಲೆ. ಹಾಗಾಗಿ ಸ್ಯಾಟ್ಲೈಟ್ ಅನ್ನೋದು ಯಾವನ್ನು ಕಂಡಿಡಿದ್ನೋ, ಅದಕ್ಕೋಸ್ಕರ ಅದು ಆ ಥರ ಆಗಬೇಕು, ಆ ಥರ ನೋಡಬೇಕು ಮೊದಲನಾಗೆ ಚಿತ್ರರಂಗ ಇರೋದನ್ನ ಅಂತ. ಆಗ ಅದನ್ನು ನೋಡಿ ಕಣ್ಣು ಮುಚ್ಚಿಬಿಡೋಣ ಅಂತಿದ್ದೀವಿ ನಾವು. ಅದಾಗುತ್ತಾ, ನಿಮ್ಮ ಕೈಲಿದೆ ಈ ಮೊಬೈಲು, ಈ ಕಂಪ್ಯೂಟರ್ಸು, ಅದರಿಂದ ಉಪಯೋಗಕ್ಕಿಂತ ದೇಶ ಹಾಳಾಗೋದೇ ಜಾಸ್ತಿ ಅಲ್ವಾ. ಹಾಗಾಗಿ ನಿಮ್ಮ ಪ್ರೋತ್ಸಾಹ ಛಾಯಾಚಿತ್ರದ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ. ಶಿಕ್ಷಕರು ಪೂರಾ ಹೇಳಿಬಿಟ್ರೆ, ಪೂರಾ ಹೇಳಬಾರ್ದು, ಒಂದು ಲೈನಲ್ಲಿ ಹೇಳ್ಬಿಡಿ ಸರ್. ಮತ್ತು ದಯವಿಟ್ಟು ಕ್ಷಮೆ ಕೇಳ್ತೀನಿ ನಿಮಗೆ, ಸ್ವಲ್ಪ ಲೇಟ್ ಆಗಿದೆ ನಮ್ಮ ಕಡೆಯಿಂದ. ಆದ್ದರಿಂದ ಮೊದಲು ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಸರ್. ನಾವು ಛಾಯಾ ಸಿನಿಮಾ ಬಂದು ಒಂದು ಹಾರರ್ ಬೇಸಲ್ಲಿರುವಂಥ ಸಿನಿಮಾ ರಿಲೀಸ್ ಬಂದು ಅದು ಫೆಬ್ರವರಿ ಅಥವಾ ಮಾರ್ಚ್ಗೆ ಸರ್, ಮೊನ್ನೆ ಲಾಸ್ಟ್ ವೀಕಲ್ಲಿ ಆಡಿಯೋ ರಿಲೀಸ್ ಆಗಿದೆ. ಆ ಛಾಯಾಚಿತ್ರದ ಪ್ರಚಾರಕ್ಕೋಸ್ಕರ ಅಥವಾ ನಿಮ್ಮ ಸಪೋರ್ಟ್ಗಳು ನಮಗೆ ಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ ಸರ್. ನಿಮ್ಮ ಸಪೋರ್ಟ್ ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಸರ್. ಸರ್, ಕಲಾವಿದರು ಆನಂದ್ ಅಂತ ಹೇಳಿ ನಮ್ಮ ಅಖಂಡಿತ ಸರ್. ಸಿನಿಮಾದಲ್ಲಿ ಒಂದು ನಾಲ್ಕು ಜನ ಹುಡುಗರು ಇರ್ತಾರೆ, ನಾಲ್ಕು ಜನ ಹುಡುಗರು ಒಂದು ಮನೇಲಿ ವಾಸವಾಗಿರ್ತಾರೆ. ಅದರಲ್ಲಿ ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್, ಅವರು ಮದುವೆಯಾಗಿ ಬರ್ತಾರೆ ಆ ಮನೆಗೆ, ಹೆಂಡತಿ ಕರ್ಕೊಂಡ್ಬರ್ತಾರೆ. ಬಂದಮೇಲೆ ಆ ಮನೇಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತೆ. ಯಾಕೆ ನಡೆಯುತ್ತೆ, ಏನು ಅದು, ಏನು ಕಾರಣ ಅನ್ನೋದೇ ಆ ಸಿನಿಮಾದ ಒಂದು ಸಾರಾಂಶ ಸರ್. ಸರ್, ಹಾರರ್ ಬೇಸ್ ಸರ್ ಅದು, ಹಾರರ್ ಪೂರ್ತಿ ಹಾರರ್ ಅಂತ ಇರಲಿಲ್ಲ, ಹಾರರ್ ಬೇಸ್ ದೆವ್ವ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಅದು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಸರ್. ಆನಂದ್ ಅಂತ ಇದ್ದಾರೆ ನಮ್ಮ, ಆನಂದ್ ಅಂತೇಳಿ ತೇಜು ರಾಜ್ ಅಂತಿದ್ದಾರೆ, ಕಿಲ್ಲರ್ ವೆಂಕಟೇಶ್ ಅವರು ಇದ್ದಾರೆ, ಮತ್ತು ರಾಜ್ ಬಲವಡಿ ಸರ್ ಇದ್ದಾರೆ, ಮತ್ತು ನಮಗೆ ಇನ್ನೂ ಒಂದಷ್ಟು ಕಲಾವಿದರು ಇದ್ದಾರೆ ಸರ್. ರಾಜ್ ಉದಯ್ ಅಂತ ಹೇಳಿ, ಅನನ್ಯ ಅಂತ ಹೇಳಿ ತುಂಬ ಇದ್ದಾರೆ ಸರ್. ನಿರೀಕ್ಷೆ ಅನ್ನೋದೇನಿಲ್ಲ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರೊಡ್ಯೂಸರ್ಗೆ ಹೇಳೋದು. ಎಲ್ಲದಿರೋ ನಿರೀಕ್ಷೆ ಮಾಡೋದು ಸಿನಿಮಾ ಗೆಲ್ಲಬೇಕು ಸರ್. ಪ್ರೇಕ್ಷಕರಿಗೆ ಎಲ್ಲ ರೀತಿಯ ಅಂಶ ಇರುತ್ತೆ ಸರ್, ಹಾರರ್ ಇರ್ಬೋದು, ಫೈಟ್ ಇರ್ಬೋದು, ಸಾಂಗ್ ಇರ್ಬೋದು, ಮತ್ತು ಒಂದು ಒಳ್ಳೆ ಮೆಸೇಜ್. ಬಟ್ ಅದು ಒಳ್ಳೆ ಮೆಸೇಜ್ ಅಂತಲ್ಲ, ಒಬ್ಬ ಅತ್ಯಾಚಾರಿಗಳಿಗೆ ನಾವು ಕಾನೂನು ಮುಖಾಂತರ ಹೆಗೆ ಬೇಕಾದ್ರೂ ತಪ್ಪಿಸ್ಕೊತ ಇದ್ದಾರೆ. ಇವತ್ತು ಅವ್ರಿಗೆ ಯಾವ ರೀತಿಯಲ್ಲಿ ಮಟ್ಟ ಹಾಕ್ಬೋದು ಅನ್ನೋದನ್ನು ಟೆಕ್ನಿಕಲಿ ಹೇಳಿದೀವಿ ಸರ್. ಅದನ್ನು ಸಂಗೀತ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಮಂಜು ಕವಿ ಅವ್ರು ಮಾಡಿರೋದು. ಹಾಡುಗಳಂತೂ ತುಂಬ ಅದ್ಭುತವಾಗಿದೆ. ಲಿರಿಕಲ್ ಆಡಿಯೋನು ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಸರ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್. ಐದು ಸಾಂಗ್ ಇದೆ ಸರ್, ಐದು ಸಾಂಗ್ ಇದೆ, ನಾಲ್ಕು ಫೈಟ್ ಇದೆ, ಐದು ಸಾಂಗು ನಾಲ್ಕು ಫೈಟ್ ಇದೆ ಸರ್. ಸರ್, ಸಾಂಗ್ ಹೈಲೈಟ್ಸ್ ಅಂದರೆ ನಾವು ಸಾಂಗ್ ಶೂಟಿಂಗ್ ಇನ್ನೂ ಮುಗಿಸಿಲ್ಲ ಸರ್, ನಮ್ಮದು ಟಾಕಿ ಅಷ್ಟೇ ಮುಗಿದಿದೆ. ಸಾಂಗ್ ಶೂಟಿಂಗ್ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ ನೆಕ್ಸ್ಟ್ ವೀಕಿಂದ ಮಾಡ್ಕೋಬೇಕಾಗುತ್ತೆ. ಬಟ್ ಎಲ್ಲ ಸಾಂಗು ತುಂಬ ಚೆನ್ನಾಗಿ ಮಾಡಿದೆ ಸರ್. ಡುಯೆಟ್ ಸಾಂಗ್ ಅಂತೂ ತುಂಬ ಅತ್ಯುತ್ತಮವಾಗಿದೆ ಸರ್, ಒಂದು ಹಳೆಯ ಸಾಂಗ್ ಕೇಳಷ್ಟು ಫೀಲ್ ಇದೆ ಸರ್. ಅದು
ಸ್ಟಾರ್ ಅದು ಮಾತು. ಸರ್, ನಮ್ಮ ಚಿತ್ರದ ಪ್ರಚಾರಕ್ಕೋಸ್ಕರ ಮತ್ತೆ ನಮ್ಮ ಸೀನಿಯರ್ ಆರ್ಟಿಸ್ಟ್ ಇವರಿಂದ ಒಂದು ಆಶೀರ್ವಾದ ತಗೊಳ್ಳೋಣ, ನಮ್ಮಿಂದ ಒಂದು ಒಂದು ಚಿಕ್ಕ ಸನ್ಮಾನ, ಮತ್ತು ಇಂಥ ಹಿರಿಯರ ಮಧ್ಯೆ ನಾವು ಕೂತ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ನಮಗೆ. ಅಂಥವ್ರು ನಮ್ಮ ಪಿಕ್ಚರ್ಗೆ ಅಂದರೆ ನಮ್ಮ ಸಿನಿಮಾಗೆ ಒಂದು ಚೂರು ಹೇಳ್ತಾರೆ ಅಂದಾಗ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೇನು ಬೇಡ. ಆ ಕಾರಣಕ್ಕೋಸ್ಕರ ಆಮೇಲೆ ನಮ್ಮ ಸಿನಿಮಾ ಪರ ಸಾಂಗ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದೆ. ನಾಲ್ಕು ಸಾಂಗ್ ಮಾಡಿದ್ದೀನಿ ನಾನೇ, ನಾಲ್ಕು ಐದು ಸಾಂಗೂ ನಾನೇ ಬರೆದಿದ್ದೀನಿ, ಕಂಪೋಸ್ ಮಾಡಿದ್ದೀನಿ. ಒಂದು ಸಾಂಗು ಸಂತೋಷ್ ವೆಂಕಿ, ಅನುರಾಧ ಭಟ್ ಆಡಿದ್ದಾರೆ, ಇನ್ನೊಂದು ನವೀನ್ ಸಜ್ಜು ಆಡಿದ್ದಾರೆ, ಆಮೇಲೆ ಶ್ವೇತಾ ಪ್ರಭು ಅಂತ ಒಬ್ಬರು ಆಡಿದ್ದಾರೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯೂಟ್ಯೂಬಲ್ಲಿ ಒಂದು ಎರಡು ಸಾಂಗ್, ಒಂದು ಲಿರಿಕಲ್ ಸಾಂಗ್ ಲಾಂಚ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಈ ಚಿತ್ರ ಹೊಸಬರು ತಂಡ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ಬೆಂಬಲ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಮನಸಾರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರಿ ಫಾರ್ ದ ಲೇಟ್. ಯಾಕೆಂದರೆ ಬೆಂಗಳೂರಿಂದ ಬಂದ್ವಿ ನಾವು, ಸೊ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ, ತುಂಬ ಬೈಕೊಂಡಿದ್ದೀರಾ ಅನ್ಕೋತೀನಿ. ಸೊ ದಯವಿಟ್ಟು ಕ್ಷಮಿಸಿ, ಬಿಕಾಸ್ ಇಲ್ಲಿ ಸೆಂಟ್ರಲ್ ಬರ್ತಾ ತುಂಬ ಟ್ರಾಫಿಕ್ ಜಾಮ್ ಆಗ್ಬಿಡ್ತು, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕಾಯಿಸಿರೋದಕ್ಕೆ ತುಂಬಾ ಸಾರಿ. ಇಲ್ಲಿ ನನ್ನ ಹೆಸರು ನಂದನಾ ಅಂತ. ಸೊ ನಾನು ಸಹ ನಿರ್ಮಾಪಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ, ಏಕೆಂದರೆ ಛಾಯಾ ಅಂತ ಒಂದು ಮೂವಿ ಮಾಡ್ತಿದ್ದೀವಿ. ಸೊ ನಿರ್ದೇಶಕರು ಬಂದ್ಬಿಟ್ಟು ಜಗ್ಗು ಅಂತ, ಮಂಜು ಕವಿಯವರು ಸಂಗೀತ ನಿರ್ದೇಶನ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ, ಕತೆ ಬಂದು ತುಂಬ ಚೆನ್ನಾಗಿದೆ. ಒಂದು ಹಾರರ್ ಮೂವಿ ಇದು. ಸೊ ಆನಂದ್ ಅಂದ್ಬಿಟ್ಟು ನ್ಯೂ ಕಮರ್ಸು, ಆನಂದ್ ಅಂದ್ಬಿಟ್ಟು ಅವರು ನಾಯಕ ನಟರಾಗಿ ಮಾಡ್ತಿದ್ದಾರೆ. ಮತ್ತು ತೇಜು ಅಂತ, ತೇಜು ರಾಜ್ ಅಂತ ಮಾಡ್ತಿದ್ದಾರೆ, ಅವರು ಸಮ್ ಏನೋ ಬೇರೆ ಕೆಲಸದಿಂದ ಬರೋಕ್ಕಾಗಲಿಲ್ಲ ಅವರು. ಸೊ ಹಾಗಾಗಿ ನಾವೇ ಅಟೆಂಡ್ ಮಾಡ್ತಿದ್ದೀವಿ. ಕತೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಟಾಪಿ ಕಂಪ್ಲೀಟ್ ಆಗಿದೆ, ಆ್ಯಂಡ್ ದೆನ್ ಐದು ಸಾಂಗ್ಸ್ ಇದೆ ಇದರಲ್ಲಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮೆಲೋಡಿ ಸಾಂಗ್ ಇದೆ, ಮತ್ತು ಎಣ್ಣೆ ಸಾಂಗ್ ಇದೆ, ಐಟಮ್ ಸಾಂಗ್ ಇದೆ, ದೆನ್ ಇನ್ನೊಂದು ಟೈಟಲ್ ಸಾಂಗ್. ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು ಸಾಂಗ್ಸ್ ರಿಲೀಸ್ ಆಗಿದೆ, ಎಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ ತುಂಬ ಜನ. ತುಂಬ ಚೆನ್ನಾಗಿದೆ, ಕೋಆಪ್ರೇಟ್ ಮಾಡಬೇಕು ನೀವೆಲ್ಲರೂ. ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ ಬೇಕು ನಮಗೆ, ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲೋರ್ಗೂ ಬಂದಿದ್ದೀವಿ. ಇಲ್ಲೂ ನಿಮ್ಮಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಈ ಮೀಡಿಯಾ ಫ್ರೆಂಡ್ಸ್, ಸಾರಿ ತುಂಬ ಡಿಲೇ ಆಯಿತು. ನಾನು ಈ ಚಿತ್ರದಲ್ಲಿ ಹೀರೋಗೆ ಅಭಿನಯಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು, ನನಗೆ ಈ ಕ್ಯಾರೆಕ್ಟ್ರ್ ಮಾಡೋದಕ್ಕೆ ತುಂಬಾ ಇಷ್ಟ ಆಯಿತು. ನಮ್ಮ ಛಾಯಾಚಿತ್ರ ಮೈಸೂರಲ್ಲೂ ಸ್ಪ್ರೆಡ್ ಆಗಬೇಕು, ಒಂದೊಳ್ಳೆ ಹೆಸರು ಮಾಡಬೇಕು ಅಂತ. ಇದರಲ್ಲಿ ಏನಂದರೆ ಸೋಷಲ್ ಸೊಸೈಟಿಗೆ ಒಂದು ಮೆಸೇಜ್ ಖಂಡಿತ ಇದೆ. ಸೊ ಆ ಮೆಸೇಜು ನೀವು ಚಿತ್ರ ನೋಡಿ, ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಮತ್ತು ಅದ್ಭುತವಾದ ಸಾಂಗ್ಸ್, ಮತ್ತು ಡ್ಯಾನ್ಸು ಅಷ್ಟೇ, ಡ್ಯಾನ್ಸ್ ಆಗಿರ್ಬೋದು. ಮತ್ತು ಮೇಡಮ್ ಹೇಳಿದಾಗೆ ಒಂದು ಎಣ್ಣೆ ಸಾಂಗು, ಎಣ್ಣೆ ಸಾಂಗ್, ಐಟಮ್ ಸಾಂಗ್, ಪ್ರತಿಯೊಂದು ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದು ಕೇಳೇ ಕೇಳ್ತಾರೆ. ಸೊ ಪ್ರತಿಯೊಂದು ನಮ್ಮ ಚಿತ್ರದಲ್ಲಿ ಇದೆ. ಸೊ ಡ್ಯಾನ್ಸು ಅಷ್ಟೇ, ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಒಂದು ಒಳ್ಳೆ ಡ್ಯಾನ್ಸು, ನಮ್ಮ ಡೈರೆಕ್ಟರ್ ಸರ್ ಜಗ್ಗು ಸರ್ ಅವರು ಒಳ್ಳೆ ಡ್ಯಾನ್ಸ್ ಸ್ಟೆಪ್ಸ್ ಆಗಲಿ, ಸೊ ಪ್ರತಿಯೊಂದೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ ನಮ್ಮ ಟೀಮಲ್ಲಿ. ಸೊ ಹಾಗೂ ಇನ್ನೊಂದು, ದೊಡ್ಡವ್ರ ಮುಂದೆ ನಾನು ಖಂಡಿತ, ನನಗೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ಮೀಡಿಯಾ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮ್ಮಿಂದ ಸ್ವಲ್ಪ ತಡೆ ಆಗಿದೆ, ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ನಂದನ್ ಅಂತ. ಆ್ಯಕ್ಚುಲಿ ಮೂವಿ ಕಾನ್ಸೆಪ್ಟ್ ಬಂದು ತುಂಬ ಸಸ್ಪೆನ್ಸಿವ್ ಆಗಿರುತ್ತೆ. ತುಂಬ ಸಸ್ಪೆನ್ಸಿವ್ ಆಗಿರುತ್ತೆ, ಒಂದೊಂದು ತುಂಬ ಟ್ವಿಸ್ಟ್ ಆಗಿರುತ್ತೆ. ಮೇನ್ ಸ್ಟೋರಿ ಯಾವ ಥರ ಅಂದರೆ, ಮದುವೆ ಆದಮೇಲೆ ಹೆಂಗೆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಬಂದಾದ್ಮೇಲೆ ಹೆಂಗಿರುತ್ತೆ, ರಿಲೇಷನ್ಶಿಪ್ಗಿಂತ ಮುಂಚೆ ಹೆಂಗಿರುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟು. ಎಲ್ಲರೂ ಹೊಸ ಪ್ರತಿಭೆಗಳು, ದಯವಿಟ್ಟು ನೀವೇ ಪ್ರೋತ್ಸಾಹಿಸ್ಬೇಕು, ಬೆಳೆಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಟೆನಿಸ್ ಕೃಷ್ಣ, ಹಿರಿಯರಾದ ಅಥವಾಣಿ ಲಕ್ಷ್ಮೀದೇವಿ, ನಿರ್ದೇಶಕರು, ನಿರ್ಮಾಪಕರು, ನಾಯಕ ನಟರು ಮುಂತಾದವರು ಗೋಷ್ಠಿಯಲ್ಲಿ ಹಾಜರಿದ್ದರು. ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಸೋಮೇಶ್ವರಪುರ,
ಗ್ರಾಮದ ಲಿಂಗಾಯತ ಸಮುದಾಯದ ಭರತ್ ಅವರು ನಡೆಸುತ್ತಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ SST ಜನಾಂಗದವರನ್ನು ಕಡೆಗಣಿಸಲಾಗುತ್ತಿದೆ ಎಂದು SST ಮುಖಂಡರುಗಳು ಆರೋಪಿಸಿ ಇಂದು ನಗರದ ಪತ್ರಕರ್ತರ ಭವನದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, SST ಜನಾಂಗದವರನ್ನು ಕೀಳು ಜಾತಿಯವರೆಂದು ನಮ್ಮ ಜನಾಂಗದ ಮಹಿಳೆಯರು ಹಾಗೂ ವಯೋವೃದ್ಧರನ್ನು ಅವಮಾನಿಸಿ ಕಡೆಗಣಿಸುತ್ತಿರುತ್ತಾರೆ. ಕಳೆದ ಭಾನುವಾರ ಬೆಳಿಗ್ಗೆ 7 ಗಂಟೆ ಸಮಯಕ್ಕೆ ರೇಷನ್ ಕಾರ್ಡ್ಗೆ ಬೆರಳಚ್ಚು ನೀಡಲು ಹೋದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ರಂಗಸ್ವಾಮಿ ಬಿನ್ ಕರಿನಾಯಕ್ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ಹೆಸರಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಇದಕ್ಕೆ ಸಂಬಂಧಿಸಿದವರು ಅಧಿಕಾರಿ ವರ್ಗದವರು ಇವರಿಗೆ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜಕೀಯವಾಗಿ ಏನೇನೆಲ್ಲ ಕೆಲಸ ಮಾಡಬಹುದು ಅದನ್ನೆಲ್ಲ ಮಾಡ್ತಿದ್ದಾರೆ. ಇದಕ್ಕೆ ನಾವು ಕೂಡ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ. ಇದೇ ವಿಚಾರವಾಗಿ ಗಲಾಟೆ ನಡೆದಿರೋ ವ್ಯಕ್ತಿಯೇ ಇಲ್ಲಿ ಕೂತಿದ್ದಾರೆ. ಖುದ್ದಾಗಿ ಅವರೇ ಒಂದು 2 ಮೂರು ನಾನು ಮುಂದುಗಡೆ ಆಗ್ತೀನಿ ಅಂದ್ಬಿಟ್ಟು ಆಗ್ತೇ ಮೊದಲು ಒಂದು ಟ್ರಿಪ್ಪು ಎರಡನೇ ಟ್ರಿಪ್ಪು ಆಗ್ತಾಗ ಹಾಕೋ ಆ ಕಡೆಗೆ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಆಗ್ಲಿಕ್ಕೆ ಆ ಕಡೆನೂ ಆಗ್ತೆ. ಆಗ 3ನೇ ಟ್ರಿಪ್ ಅಲ್ಲಿಂದ ತೆಗ್ದು ಅಲ್ಲ ಹಾಕೋ ಅಂದ್ಬಿಟ್ಟು ಅವರು ಏಕಾಏಕಿ ಅವಾದ ಶಬ್ದಗಳಿಂದ ನಾನು ನಂದಿಸಿ ಏಕಾಏಕಿ ಜಾಗ್ರಡಲ್ಲಿ ನಾನು ಎಡತೊಳಗೆ ಹೊಡೆದ್ರು. ಅದಾದಮೇಲೆ ನಾನು ಗಾಯ ಆಗಿ ಊದ್ಕೊಂಡಿದ್ದದು. ಮೆಡಿಕಲ್ ರಿಪೋರ್ಟ್ ಮಾಡಿಸ್ದೆ, ಕೆರೆ ಹಾಸ್ಪಿಟ್ಲಿಗೆ ಬಂದು ಮಾಡಿಸ್ದಾಗ ಅಲ್ಲಿಂದ ನಾನು MLC ಮಾಡಿಸ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಅವ್ರಿಗೆ ನಮ್ಮ ಜನಾಂಗ ಭಾಳ ಅವೈಧ ಶಬ್ದಗಳಿಂದ ನಂದಿಸಿ ನಮ್ಮೇಲೆ ಭಾಳ ಹಲ್ಲೆ ಮಾಡಿದ್ರು. ಅವರು ಎಲ್ಲ ಸೇರ್ಕೊಂಡು 5 ಜನ ಅಲ್ಲಿದ್ದಂಥ ಗೌಡಿಗೆ ಗುರುಮಲ್ಲಪ್ಪ ಅವರು, ಭರತ್ ಅವರು, ಮಹೇಂದ್ರ ಅವರು, ಅವರೆಲ್ಲ ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮ ಜನಾಂಗನೂ ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅವ್ರು ನಮ್ಮ ಮೇಲೆ. ಹತ್ತಿರ ಗ್ಯಾರೇಜ್ ಇದೆ, ಗ್ಯಾರೇಜ್ ಹತ್ರನೇ ಅವರು ಬೆರಳು ನೆಟ್ವರ್ಕ್ ಸಿಗಲ್ಲ ಅಂತ ಅಂದ್ಬಿಟ್ಟು ಗ್ಯಾರೇಜ್ ಪಕ್ಕದಲ್ಲಿ ಅವರು ಬೆರಳು ಕೊಡಬಟ್ಟೆ ಸಂದರ್ಭದಲ್ಲಿ ಆ ಗ್ಯಾರೇಜಲ್ಲಿ ಇರೋಂತಹ ಜಾಕ್ರಾಡಿಂದ ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲೇ ನಿಂತಿರುವಂತಹ ಗೌಡ್ರು ಗುರುಮಲ್ಲಪ್ಪ ಅವರು ಯಾವುದೇ ಕಾರಣಕ್ಕೂ ಜಗಳ ಬಿಡಿಸ್ದೆ ಅಲ್ಲೇ ಏನೋ ಗೊತ್ತಿಲ್ಲದವ್ರ ಥರ ಅವರು ಸುಮ್ಮನೆ ಆ ಕಡೆ ಈ ಕಡೆ ಹೋಗಿದ್ದಾರೆ ಅವರು. ಅದಕ್ಕೆ ಅವರು ಕೂಡ ಸಪೋರ್ಟ್ ಇದೆ ಇದರಲ್ಲಿ. ಗೌಡ್ರು ಆದವರು ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿ ಆದವರು, ಅದನ್ನು ಬಗೆಹರಿಸ್ಬೋದಾಗಿತ್ತು. ಅಂಥದ್ರಲ್ಲಿ ನಾವು ಈ ವ್ಯಕ್ತಿ ಈ ಇವ್ರ ಮನೆ ಇವ್ರಿಗೆ ಮತ್ತು ಅವ್ರಿಗೆ ಇಬ್ಬರ ಮೇಲೆ ಅಲ್ಲೆ ನಡೆದಿರೋದು. ಅವ್ರೇನು ಮಾಡಿದ್ದಾರೆ ಅಂದರೆ ನಮ್ಮ ಜನಾಂಗದ ಸುಮಾರು 15 ಜನಗಳದ ಮೇಲೆ ಮೇನ್ ಆಗಿ ಯಾರ್ಯಾರು ಊರಲ್ಲಿ ಓಡಾಡ್ತಾರೆ ಅಂಥವ್ರು ಐಡೆಂಟಿಫೈ ಮಾಡಿ ಅವ್ರನ್ನ ವಿನಾಕಾರಣ ಬೇಕು ಬೇಕು ಅಂತಲೇ ಅವರು ಕಂಪ್ಲೇಂಟನ್ನು ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ವಿನಾಕಾರಣ ಒಂದು 15 ಜನದ ಮೇಲೆ ಅವರು ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದಾರೆ. ಈ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸಿ ತಮ್ಮ ಪತ್ರಿಕಾ ಪ್ರಕಟಣೆಗಳಲ್ಲಿ ಹೆಚ್ಚಿನ ರೀತಿ ಸಹಾಯ ಮಾಡಬೇಕಾಗಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ತಮ್ಮ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಗ್ರಾಮದ ಯಜಮಾನರು ಏನಾದರೂ ಕೇಳಬೇಕಾದ್ರೆ ತಾವು ಕೇಳಬಹುದು. ಹೊಡೆದ ಮೇಲೆ ಈ ವ್ಯಕ್ತಿ ಏನು ಮಾಡಿದ್ದಾರೆ, ಮೊದಲು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಸರ್. ಅಲ್ಲಿ ಗಲಾಟೆ ಆಗಿದೆ, ಗುಂಪು ಘರ್ಷಣೆ ಆಗಿದೆ. ಮೊದಲು ಸರ್ ಪ್ರಾಣ ಉಳಿದ್ರೆ ಆಮೇಲೆ ಕಂಪ್ಲೇಂಟು. ಈ ವ್ಯಕ್ತಿ ಕೆಆರ್ ಹಾಸ್ಪಿಟ್ಲಲ್ಲೇ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಮೆಡಿಕಲ್ ರಿಪೋರ್ಟ್ ಎಲ್ಲ ಮಾಡಿದ್ದೀವಿ. ಆಮೇಲೆ ಸರ್ ನೆಕ್ಸ್ಟು ಅಲ್ಲಿ ಹಾಸ್ಪಿಟ್ಲ್ ಆದಮೇಲೆ ಮೊದಲು ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ಗೊತ್ತಿಲ್ಲ ಸರ್ ಅದು ಗಲಾಟೆ ಆಗಿದೆ ಅಂತ ಅಂದ್ಬಿಟ್ಟು ವಿನಾಕಾರಣ ಅವರು ಹೋಗಿದ್ದಾರೆ. ಯಾರು ಸರ್? ಹೌದು ಹೌದು ಹೌದು, ನಾವು ಹಾಸ್ಪಿಟ್ಲಿಗೆ ಹೋದ ನಂತರ ಇವ್ರು ಕೊಡಬೇಕಾಗಿತ್ತು. ಮೊದಲೇ ಅವ್ರು ಕೊಟ್ಟಿದ್ದಾರೆ ಅಂತ ನಮಗೆ ಊರಿಂದ ವಿಷಯ ಬಂದ ಮೇಲೆ ನಮ್ಮೇಲೆ ನಾವು ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲೂ ಕೂಡ MLC ಕೇಸು ಕೂಡ ಆಗಿದೆ ಸರ್ ಹಾಸ್ಪಿಟ್ಲಲ್ಲಿ. ನಮ್ಗೆ 4-5 ದಿನದಿಂದ ನಮ್ಗೆ ಮಾಹಿತಿ ಏನೂ ಕೊಟ್ಟಿಲ್ಲ. ಮಾಹಿತಿ ಕೊಡಲಿ ಅಂತ ನಾವು 5 ದಿನ ಕಾದಿದ್ದು. 5 ದಿನ ಕಾದಿದ್ದಕ್ಕೆ ನಾವು ಇವತ್ತು ನಾವು 20 ಹೋಗ್ಬೇಕು. ನಮ್ಗೆ ಅವರು ಭಾಳ ದಂಧೆಯ ಮಾಡ್ತಿದ್ದಾರೆ. ಅವರು ಸ್ವಯಾ ರೀತಿಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಜನಗಳಿಗ ಹತ್ರ ಸೇರಿಸೋದು, ನಮ್ಮ ಜನಗಳ ಕಡೆಗಾಣಿಸೋದು, ತುಂಬ ನಮ್ಗೆ ಅನ್ಯಾಯ ಮಾಡ್ತಾವ್ರ. ಅದರಿಂದ ಅವರು ಹೇಳದಕ್ಕೆಲ್ಲಕ್ಕೂ ನಾವು ಸರತ್ ಮಾಡಿದ್ವಿ. ಏನಾದದು ನಮ್ಗೆ ಇಲ್ಲಿಂದ ಹಿಡಿದು ಮೇಲ್ ತಕ್ಕಂಟು ನಮ್ಗೆ ಅಧಿಕ ಆದ್ದರಿಂದ ನಮಗೆ ಅವರು ಮಾಡ್ತೀರ ಅವರು ಕೊಟ್ಟಿರೋ ಸರತ್ತಕ್ಕೆಲ್ಲಕ್ಕೂ ನಾವು ತಾಳ ಹಾಕೊಂಡೆ ಬಂದಿದ್ದೀವಿ. ಅವರು ಊರೊಳಕ್ಕೆ ನುಗ್ಗಿಸೋಕ್ಕೂ ನಮ್ಮನ್ನ ಬಿಡ್ತಾ ಇಲ್ಲ. ನಾವು 5-6 ವರ್ಷದಿಂದ ಇಂಧನ ಎಣೆ ತಕೊಂಡೋಯ್ತೀನಿ ಅವರು ಬೀದಿಗಣಿ, ಅದನ್ನ ಕಂಟ್ರೋಲ್ ಮಾಡಿದ್ರು. ನಾವು ಒಂದು ದೇವ್ರ ವಿಷಯ ಮಾಡಿದ್ರ ಅವ್ರ ಬೀದಿಗೆ ಹೋಯ್ತಿನ್ನು, ಅದನ್ನ ಕಂಟ್ರೋಲ್ ಮಾಡಿದ್ರು. ಈಗ ಅಕ್ಕಿ ಕೊಡಕ್ ಹೋಗೋದಕ್ಕ ಅದನ್ನು ಕಂಟ್ರೋಲ್ ಮಾಡ್ತಾವ್ರ. ಅಂಕದ ಬಾಗಿಲಿಗೆ ಓದಿದ ನಮ್ಮ ಜನಾಂಗಗಳನ್ನ ಅವರು ನಮ್ಮಟ್ಟಿ ನಾಯಿ ಎಂದು ತಿಳಿದುಕೊಂಡು ನಮ್ಮ ನಾಯಕನ ಜನಾಂಗಗಳನ್ನ ಅವರು ಲಿಂಗಾಯತರು ನಾಯಿ ಸಂಬಂಧ ಬಳಸ್ಕೊತಾ ಇದ್ದಾರೆ ನಮ್ಮನ್ನ. ಹಿಂದೆ ಹಿಂದಿನ ಕಾಲದಿಂದನೂ ಕೂಡ
ಒಂದು ಗ್ರಾಮ ಗ್ರಾಮ ಅಂತ ಅಂದಮೇಲೆ ಸರ್ ಒಂದು ಗಣಪತಿ ಉತ್ಸವವಾಗಲಿ, ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪಂದಾಗಲಿ, ಬಸವಣ್ಣ ಅವ್ರದ್ದಾಗಲಿ, ವಾಲ್ಮೀಕಿ ಅವ್ರದ್ದಾಗಲಿ, ಅಂಬೇಡ್ಕರ್ದವ್ರಾಗಲಿ, ಪ್ರತಿಯೊಂದು ಮೆರವಣಿಗೆಗಳಂತ ಹೋಗ್ತಿತ್ತು ಸರ್ ಮೊದಲು. ಹಿಂದೆ ಜಾತಿ ಇದು ಅದು ಏನು ಇರ್ತಿರ್ಲಿಲ್ಲ ಸರ್. ಇವಾಗ ಏನಾಗಿದೆ ಅಂದರೆ ಒಂದೊಂದು ಮೆರವಣಿಗೆಯಲ್ಲೂ ಕೂಡ ಒಂದೊಂದು ಗಲಾಟೆ ಗುಂಪು ಘರ್ಷಣೆಗಳಾಗಿ ಒಂದು ಒಂದು ಸಲ ವಾಲ್ಮೀಕಿದನ್ನ ಬಂದ್ ಮಾಡಿದ್ರು. ಅಂದ್ರೆ ಅದು ವಾಲ್ಮೀಕಿಗೆ ಸಂಬಂಧಪಟ್ಟಾಗ ನಮ್ಮ ಜನಾಂಗದಲ್ಲಿ ಮಾತ್ರ ಮಾಡ್ಕೊಳ್ತೀವಿ, ಅಂಬೇಡ್ಕರ್ ಅವ್ರದ್ದು ಬಂದಾಗ ಅವ್ರ ಜನಾಂಗದವ್ರು ಮಾತ್ರ ಮಾಡ್ಕೋತಾರೆ, ಬಸವಣ್ಣ ಅವ್ರು ಬಂದಾಗ ಅವ್ರ ಜನಾಂಗದ ಮಾಡ್ಕೋತಾರೆ. ಇದೇ ರೀತಿ ಆದ್ರೆ ಸರ್ ಮುಂದೆ ನಾವು ಒಂದು ಗ್ರಾಮದಲ್ಲಿ ಸರ್ ಒಂದು ಸಾವಾದ್ರೆ ಅದನ್ನ ಮೇನ್ ಅಂಕ ಇರುತ್ತಲ್ಲ ಅಲ್ಲಿ ನಾವು ಅಂಕ ಬಳಸ್ಕೊಂಡು ಹೋಗ್ಬೇಕು ಅನ್ನೋದು ಹಿಂದಿನ ಕಾಲದಿಂದನೂ ಇದೆ. ಇದೇ ರೀತಿ ಅವ್ರು ಮುಂದುವರ್ಸ್ಕೊಂಡು ಹೋದ್ರೆ ಸರ್ ನಾವು ಸಾವನ್ನು ಕೂಡ ಅಲ್ಲಿಗೆ ತಗೊಂಡು ಹೋಗೋಕ್ಕಾಗಲ್ಲ ಸರ್. ಆ ಥರ ಪರಿಸ್ಥಿತಿ ಇಲ್ಲಿ ಉದ್ವೇಗ ಆಗಿದೆ ಸರ್. ದಯವಿಟ್ಟು ಇದಕ್ಕೆ ನಿಮ್ಮ ಸಹಕಾರ ಸಲಹೆಯನ್ನು ಕೊಟ್ಟು ನಮಗೆ ನ್ಯಾಯ ದೊರಕೊಡ್ಸ್ಕೊಡ್ಬೇಕು ಸರ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರಂಗಸ್ವಾಮಿ, ನಾಗನಾಯಕ್, ಸುಬ್ಬನಾಯಕ್, ನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಕಾಶಿಯಾತ್ರೆಯಿಂದ ಹಿಂದಿರುಗಿದ ನಂತರ ನಡೆಸುವ ಕಾಶಿಯಾತ್ರೆಯ ಕಾಶಿ ಸಮಾರಾಧನೆಯನ್ನು December 1 ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅವಧೂತ ದತ್ತಪೀಠದ ಕಾರ್ಯದರ್ಶಿ ಎಚ್ ವಿ ಪ್ರಸಾದ್ ರವರು ಇಂದು ಮೈಸೂರಿನ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಳಿಕ ಮಾತನಾಡಿದ ಅವರು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಅವಧೂತ ದತ್ತಪೀಠದ ಶಾಖಾ ಆಶ್ರಮವನ್ನು ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕಾಶಿಯಲ್ಲಿ November 10 ಉದ್ಘಾಟಿಸಿದರು. ಕಾಶಿಯಲ್ಲಿ ಕೇದಾರ್ಖಂಡದಲ್ಲಿ ಆಶ್ರಮದ ನಿರ್ಮಾಣವಾಗಿದೆ. ಆಶ್ರಮದಲ್ಲಿ ದತ್ತಾತ್ರೇಯ ಹಾಗೂ ಹನುಮನ ವಿಗ್ರಹಗಳು ಪ್ರತಿಷ್ಠಾಪನೆಯಾಗಿದೆ. ಈ ಶುಭ ಸಂದರ್ಭದ ಅಂಗವಾಗಿ ಆಶ್ರಮದ ಬಳಿ ಇರುವ ಕಾಶಿ ಮಹಾರಾಜರ ಬಯಲು ಮೈದಾನದಲ್ಲಿ ಬೃಹತ್ತಾದ ಹಾಗೂ ಅಪರೂಪವಾದ ಅತಿರುದ್ರ ಮಹಾಯಾಗವನ್ನು November 14-24 ನಡೆಸಲಾಗಿದೆ ಎಂದು ತಿಳಿಸಿದರು. ಆಶ್ರಮದ ಮಾಧ್ಯಮ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅದಾದಮೇಲೆ ಭಾರತದಾದ್ಯಂತ 85 ಆಶ್ರಮ ಶಾಖೆಗಳನ್ನು ತೆಗೆದಿದ್ದಾರೆ. ಈಗಷ್ಟೇ November 10 ಅತ್ಯಂತ ಪುಣ್ಯಕ್ಷೇತ್ರವಾದಂತಹ ಕಾಶಿ ಅಥವಾ ವಾರಣಾಸಿ ಬನಾರಸ್ ಇಲ್ಲಿ 86 ಶಾಖಾ ಆಶ್ರಮವನ್ನು ಪೂಜ್ಯ ಶ್ರೀ ಸ್ವಾಮೀಜಿಯವರು ಕೇದಾರೇಶ್ವರ ಘಾಟ್ ಬಳಿ ಒಂದು ಭವನವನ್ನು ಉದ್ಘಾಟನೆ ಮಾಡಿ ಅದನ್ನು ಗಣಪತಿ ಸಚ್ಚಿದಾನಂದ ಆಶ್ರಮ ಕಾಶಿ ಶಾಖೆ ಅಂತ ಅದಕ್ಕೆ ನಾಮಕರಣ ಮಾಡಿದ್ರು. ಆ ಆಶ್ರಮದಲ್ಲಿ ದತ್ತಾತ್ರೇಯರ ಮತ್ತು ಆಂಜನೇಯ ಸ್ವಾಮಿಯ ಮೂರ್ತಿಗಳನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಅನುಕೂಲವಾಗೋಕ್ಕೆ ಉಳ್ಕೊಳ್ಳೋಕ್ಕೆ ಆ ರೀತಿಯಾದಂತಹ ವಸತಿ ಸೌಕರ್ಯವನ್ನು ಸಹ ಅದೇ ಸಮುಚ್ಚಯದಲ್ಲಿ ಮಾಡಲಾಗಿದೆ. ಇದರ ಅನುಗುಣವಾಗಿ ಆ ಹೊಸ ಶಾಖೆ ಉದ್ಘಾಟನೆ ಆದಂತಹ ಸುಸಂದರ್ಭದಲ್ಲಿ ಕಾಶಿಯಲ್ಲಿ ಅಭೂತಪೂರ್ವವಾದಂತಹ ಮತ್ತು ಅತಿ ವಿರಳವಾದಂತಹ ಅತಿರುದ್ರ ಮಹಾಯಾಗ ಅನ್ನುವಂತಹ ಒಂದು 11 ದಿನಗಳ ಕಾರ್ಯಕ್ರಮವನ್ನು ಶ್ರೀ ಸ್ವಾಮೀಜಿ ಮಾಡಿಕೊಟ್ರು. 11 ಹೋಮಕುಂಡಗಳಲ್ಲಿ 11 ಜನ ಋತ್ವಿಕರು ದಿನಕ್ಕೆ 11 ಬಾರಿ ರುದ್ರ ಹೋಮವನ್ನು 11 ದಿನಗಳ ಕಾಲ ಮಾಡೋದು. 14,000 ಸರಿ ರುದ್ರ ಮಂತ್ರಗಳ ಪಾರಾಯಣವನ್ನು ಈ 11 ದಿನಗಳಲ್ಲಿ ಮಾಡಲಾಯಿತು. ಋತ್ವಿಜರೆಲ್ಲರನ್ನೂ ಕೂಡ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇವೆಲ್ಲ ಕಡೆಯಿಂದ ಕರೆಸಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಕಾಶಿ ಕ್ಷೇತ್ರದಲ್ಲಿ ಶ್ರೀ ಸ್ವಾಮೀಜಿ ಮಾಡಿದರು. 10,000 ಜನ ಭಕ್ತರು ದೇಶದ ನಾನಾ ಮೂಲಗಳಿಂದ ವಿದೇಶಗಳಿಂದ ಸಹ ಬಂದಿದ್ದರು. ಸುಮಾರು 124,000 ಜನರಿಗೆ 11 ದಿನಗಳಲ್ಲಿ ಉಚಿತವಾಗಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಆಶ್ರಮದಿಂದ ಮಾಡಿತ್ತು. ಇದೇ ಸಂದರ್ಭದಲ್ಲಿ ಶಿವನಿಗೆ ಹೋಮಗಳಾಗಬೇಕಾದ್ರೆ ದೇವಿಗೂ ಆಗಬೇಕು ಅಂತ ಒಂದು ಹೋಮಕುಂಡದಲ್ಲಿ 11 ದಿನಗಳ ಕಾಲ ಚಂಡಿ ಹೋಮವನ್ನು ಮಾಡಿದ್ರು. ಅದೇ ರೀತಿ 3 ಹೋಮಕುಂಡಗಳಲ್ಲಿ ದತ್ತಾತ್ರೇಯರ ಸಂಬಂಧಪಟ್ಟಂತಹ ಅಂದರೆ ಅವಧೂತ ದತ್ತಪೀಠ ಮೈಸೂರು ಆದ್ದರಿಂದ 3 ಹೋಮಕುಂಡಗಳಲ್ಲಿ ದತ್ತಕೋಟಿ ಹೋಮವನ್ನು ಕೂಡ ನಡೆಸಿಕೊಟ್ರು. ಅತಿರುದ್ರ ಮಹಾಯಾಗ, ಚಂಡಿ ಹೋಮ, ಕೋಟಿ ದತ್ತಯಾಗ ಇದೆಲ್ಲ ವೇದಿಕೆ ಮೇಲೆ ನಡೆದಿದ್ರೆ ಭಕ್ತಾದಿಗಳೆಲ್ಲರಿಗೂ ಕೂಡ ಪಕ್ಕದಲ್ಲೇ ಗಂಗೆ ಇತ್ತು, ಗಂಗಾ ದಡದಲ್ಲೇ ನಡೆದಂಥ ಕಾರ್ಯಕ್ರಮ, ಗಂಗೆಯಲ್ಲಿ ಸ್ನಾನ ಮತ್ತು 2 ಶಿವಲಿಂಗಗಳಿಗೆ ಭಕ್ತರೇ ಬಂದು ರುದ್ರಾಭಿಷೇಕವನ್ನು ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಏರ್ಪಾಟು ಮಾಡಲಾಗಿತ್ತು. ಕಾರ್ತೀಕ ಮಾಸದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಶಿವನ ಸನ್ನಿಧಿಯಲ್ಲಿ ಅದು ವಿಶ್ವೇಶ್ವರ, ವಿಶಾಲಾಕ್ಷಿ, ಅನ್ನಪೂರ್ಣ ಕ್ಷೇತ್ರಗಳದು ಅತ್ಯಂತ ಪವಿತ್ರವಾದ ಆ ಕ್ಷೇತ್ರದಲ್ಲಿ ಪೂಜ್ಯ ಶ್ರೀ ಸ್ವಾಮೀಜಿಯವರು ನಡೆಸಿಕೊಟ್ರು. ಶ್ರೀ ಸ್ವಾಮೀಜಿಯವರೇ ಕೂಡ 3 ದಿನಗಳ ಕಾಲ
ಕಾಶಿ ಖಂಡದ ಬಗ್ಗೆ ಉಪನ್ಯಾಸವನ್ನು ಕೊಟ್ಟು ಆ ಕಾಶಿ ಕ್ಷೇತ್ರದ ಮಹಿತ್ಮೆ ಮಹಿಮೆಯನ್ನು ಅದರ ಮಹಾತ್ಮೆಯನ್ನು ಅಲ್ಲಿ ನೆರೆದಿದ್ದಂಥ 10,000 ಭಕ್ತರಿಗೆ ಸ್ವಾಮೀಜಿಯವರೇ ವಿವರಿಸಿಕೊಟ್ರು. ಈ ವಿಷಯವನ್ನು ಕಾಶಿ ಮಾಧ್ಯಮಗಳೆಲ್ಲ ಕೂಡ ತುಂಬ ಹೆಚ್ಚಾಗಿ ಪ್ರಚಾರವಾಗಿ ಭಕ್ತರೆಲ್ಲರೂ ಕೂಡ ಸ್ವಾಮೀಜಿಯವರ ಜೊತೆ ಕಾಶಿ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಅದೆಲ್ಲ ಶುಭ ಕಾರ್ತೀಕ ಮಾಸದಲ್ಲಿ ಮಾಡಿಕೊಂಡಿದ್ದು ತುಂಬ ಉತ್ಸುಕರಾಗಿ ಚೆನ್ನಾಗಿ ಮಾಡಿಕೊಂಡ್ರು. ಈ ಅದ್ಭುತವಾದಂತಹ ಯಶಸ್ಸು ಕಂಡ ಈ ಕಾಶಿ ಕ್ಷೇತ್ರದ ಯಾತ್ರೆಯಿಂದಾಗಿ ಹಿಂದಿರುಗದ ಮೇಲೆ ಒಂದು ಕಾಶಿ ಸಮಾರಾಧನೆ ಮಾಡೋದು ಇಲ್ಲಿರುವಂತಹ ವಾಡಿಕೆ. ಆ ವಾಡಿಕೆಯಂತೆ ಆಶ್ರಮದಲ್ಲಿ December 1 ಭಾನುವಾರದ ದಿನ ಕಾಶಿ ಸಮಾರಾಧನೆ ಅಥವಾ ಗಂಗಾ ಸಮಾರಾಧನೆಯನ್ನು ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗಿಂದ ಕೂಡ ಸಚ್ಚಿದಾನಂದೇಶ್ವರ ಶಿವಲಿಂಗಕ್ಕೆ ರುದ್ರಾಭಿಷೇಕ, ಆಮೇಲೆ ಒಂದು ರುದ್ರಹೋಮ, ಸುಮಾರು 11:30 ಶ್ರೀ ಸ್ವಾಮೀಜಿಯವರು ಪೂರ್ಣಾಹುತಿಯನ್ನು ನೆರವೇರಿಸಿ ಆ ಪವಿತ್ರ ಗಂಗಾ ಜಲವನ್ನು ಭಕ್ತರೆಲ್ಲರಿಗೂ ಪ್ರೋಕ್ಷಣೆ ಮಾಡಿ ಆ ಕಾಶಿ ಕ್ಷೇತ್ರದ ಪ್ರಸಾದವನ್ನು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದೆ. ಸಾರ್ವಜನಿಕರೆಲ್ಲರಿಗೂ ಸದ್ಭಕ್ತರೆಲ್ಲರಿಗೂ ಕೂಡ ಮುಕ್ತ ಪ್ರವೇಶ. ಆ ಎಲ್ಲ ಕಾರ್ಯಕ್ರಮಗಳಾದಮೇಲೆ 1:00 ಅನ್ನ ಸಂತರ್ಪಣೆ ಕೂಡ ಆಶ್ರಮದಲ್ಲೇ ಹಮ್ಮಿಕೊಂಡಿದ್ದೀವಿ. ಈ ವಿಷಯವಾಗಿ ಮೈಸೂರಿನ ನಾಗರಿಕರಲ್ಲಿ ನಾವು ಮಾಡೋ ಕಳಕಳಿಯ ಮನವಿ ಏನು ಅಂದರೆ, ಯಾರ್ಯಾರು ಕಾಶಿಗೆ ಬರೋಕ್ಕಾಗಲಿಲ್ವೋ ದತ್ತಕಾಶಿ ಅಂದ್ಕೊಂಡು ಆಶ್ರಮಕ್ಕೆ December 1 ಬಂದು ಆ ಕಾಶಿ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಗಂಗಾ ಜಲದ ಪ್ರಸಾದ ಕಾಶಿ ಪ್ರಸಾದವನ್ನು ಶ್ರೀ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ಪಡೆದು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತ ಈ ಮೂಲಕ ಮೈಸೂರಿನ ನಾಗರಿಕರಲ್ಲಿ ಮನವಿ ಮಾಡ್ಕೋತೀವಿ. ನಮಸ್ಕಾರ. ಗಂಗಾ ಜಲ ಸಂಪ್ರೋಕ್ಷಣೆ ಮಾಡೋ ಸನ್ನಿವೇಶವನ್ನು ಕೂಡ ನೀವು ಚಿತ್ರೀಕರಿಸ್ಕೋಬಹುದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ದತ್ತಪೀಠದ ಕಾರ್ಯವರ್ಗದವರಾದ ರಮೇಶ್ ಸಿದ್ಧಾರ್ಥ್ ಉಪಸ್ಥಿತರಿದ್ದರು. ಪುನಶ್ಚೇತನ ಟ್ರಸ್ಟ್ ವಿಶೇಷ ಚೇತನರಿಗಾಗಿ ಎಂಬ ಸಂಸ್ಥೆಯ ವತಿಯಿಂದ ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇದೇ December 3 ದೆಹಲಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿರುವ ಟ್ರಸ್ಟ್ನ ಸದಸ್ಯರಾದ ಗಣೇಶ್ ಈಶ್ವರ್ ಭಟ್ ರವರಿಗೆ ಇಂದು ಶುಭ ಕೋರಿ ಸನ್ಮಾನಿಸಲಾಯಿತು. ಬಳಿಕ ಇದೇ ಸಂದರ್ಭದಲ್ಲಿ ಗಣೇಶ್ ಈಶ್ವರ್ ಭಟ್ ರವರ ಸಾಧನೆಯ ಕುರಿತು ಟ್ರಸ್ಟ್ನ ಅಧ್ಯಕ್ಷರಾದ ರಾಮಚಂದ್ರರವರು ಮಾತನಾಡಿದರು. ಉಚಿತವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ, ಆ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರ ಅವರಿಗೆ December 3 ರಾಷ್ಟ್ರ ಪ್ರಶಸ್ತಿಯನ್ನು ನೀಡುತ್ತಿದೆ. 2019 ಸಾಲಿನಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ಪದಕವನ್ನು ಪಡೆದುಕೊಳ್ಳಲು ಹೊರಟಿರುತ್ತಾರೆ. ಅವರಿಗೆ ಶುಭ ಕೋರಲು ನಾವು ಈ ಸಭೆಯನ್ನು ಕರೆದಿದ್ದು. ಮೂಲ ಉದ್ದೇಶ, ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಸಮಾಜ ಸೇವಕರಾದ ಅಧ್ಯಕ್ಷರಾದ ರಾಮಚಂದ್ರ ಅವರು ಮಾತನಾಡುತ್ತಾರೆ. ಪುನಶ್ಚೇತನ ಟ್ರಸ್ಟ್ನ ಸದಸ್ಯರು ಹಾಗೂ ವರ್ತಕರಿಗೆ ವಂದಿಸುತ್ತಾ, ಶ್ರೀ ಗಣೇಶ್ ಭಟ್ ರವರು ಕಳೆದ ಸಾಲಿನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಈ ಬಾರಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಈ ದಿನ ಏರ್ಪಡಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ತಮ್ಮನ್ನೆಲ್ಲ ಈ ಸಂಭ್ರಮಕ್ಕೆ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೀನಿ. ಈ ನಮ್ಮ ಪುನಶ್ಚೇತನ ಟ್ರಸ್ಟ್ ಸುಮಾರು 3 ವಿಶೇಷ ಚೇತನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದರಲ್ಲಿ ನಮ್ಮ ಪುನಶ್ಚೇತನ ಟ್ರಸ್ಟ್ನ ಸದಸ್ಯರಾದ ಮಂಜುನಾಥ್ ಅವರು ಕಳೆದ ಬಾರಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ, ಹಾಗೂ ನಾಯಕನ್ ಅವರು ನಮ್ಮ ಟ್ರಸ್ಟ್ನ ಸದಸ್ಯರು ಅವರು ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಈ ಬಾರಿ ಗಣೇಶ್ ಭಟ್ ಅವರು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದು ನಮ್ಮ ಪುನಶ್ಚೇತನ ಟ್ರಸ್ಟು ಹಾಗೂ ನಮ್ಮ ರಾಜ್ಯಕ್ಕೆ ನಮ್ಮ ಮೈಸೂರು ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇದು ಒಂದು ಸಂತೋಷದ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸಲು ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ. ಚಂದ್ರ ಸರ್ ಅವರೇ ಹಾಗೂ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ನನ್ನ ಮಿತ್ರರಾದ ಮಂಜುನಾಥ್ ಅವರೇ, ನಾನು ಕೀಬೋರ್ಡ್ ಆರ್ಟಿಸ್ಟ್. ನಾನು ಆ್ಯಕ್ಚುಲಿ ಸಂಗೀತ ನಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ತುಂಬ ಒಂದು 20 ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆ ಸೇವೆಯನ್ನು ಗುರುತಿಸಿ ನನಗೆ ಕೇಂದ್ರ ಸರ್ಕಾರ ಪ್ರಶಸ್ತಿ ನೀಡ್ತಾ ಇದೆ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಶ್ರೀ ರಾಮಚಂದ್ರ ಸರ್ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಯಾಕೆಂದರೆ ನನಗೆ ಒಂದು ರೂಟನ್ನು ತೋರಿಸಿ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನು ಗಳಿಸಿದ್ದೇನೆ.
ಈ ವಿಷಯವಾಗೂ ಕೂಡ ನಮ್ಮ ಗುರುಗಳಾದ ಶ್ರೀ ರಾಮಚಂದ್ರ ಸರ್ ಅವರು ತುಂಬ ಸಹಾಯ ಮಾಡಿದ್ದಾರೆ, ಹಾಗೂ ನಮ್ಮ ಮಿತ್ರರಾದ ಮಂಜುನಾಥ್ ಅವರು ಸಹ ತುಂಬ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ಇದು ಸಹ ರೋಲ್ ಮಾಡೆಲ್ ಅಂತ ಒಂದು ಅವಾರ್ಡ್ ಕೊಡ್ತಾ ಇದೆ. ಅದು ಎಂಪ್ರೂವ್ಮೆಂಟ್ ಫಾರ್ ದ ಡಿಸೇಬಲ್ಡ್ ಅಂತ, ಎಂಪವರ್ಮೆಂಟ್ ಫಾರ್ ದ ಡಿಸೇಬಲ್ಡ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಆರ್ ರಾಮಚಂದ್ರ, ಗಣೇಶ್, ಈಶ್ವರ್ ಭಟ್, ಮಂಜುನಾಥ ಮತ್ತಿತರರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ಬೇಡಿಕೆಗಳು ಸರ್ಕಾರದ ಆದೇಶದಂತೆ ಕೆಲವು ಬೇಡಿಕೆಗಳು ಜಾರಿಯಾಗಿದ್ದು ಉಳಿದ ಬೇಡಿಕೆಗಳು ಅಂತಿಮದಲ್ಲಿದ್ದು ಈ ಎಲ್ಲ ಉಳಿದ ಬೇಡಿಕೆಗಳು ಈ ಕೂಡಲೇ ಜಾರಿಗೆ ತರಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮೈಸೂರು ನಗರ ಪಾಲಿಕೆ ಕಾಯಂ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಇಂದು ನಗರದ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಬಳಿಕ ಮಾತನಾಡಿದ ಅವರು, ಸರ್ಕಾರದ 2017 ಆದೇಶದಂತೆ ಪೌರ ಕಾರ್ಮಿಕರಿಗೆ ಪಾಲಿಕೆ ವತಿಯಿಂದ ನೇರ ನೇಮಕಾತಿ ಮಾಡಿಕೊಳ್ಳಬೇಕು, ನೇರ ಪಾವತಿಗಳನ್ನು ಪಾಲಿಕೆಯಿಂದಲೇ ಮಾಡಬೇಕು, ಯಾವೊಬ್ಬ ಗುತ್ತಿಗೆ ಪೌರ ಕಾರ್ಮಿಕರನ್ನು ಪಾಲಿಕೆಯಿಂದ ಕೈಬಿಡಬಾರದು ಎಂದರು. ಬೇಡಿಕೆಗಳ ಬಗ್ಗೆ ನಾವು ತಮ್ಮ ಮುಂದೆ ಇದ್ದೀವಿ. ತಾವುಗಳು ಪತ್ರಿಕಾ ಮಾಧ್ಯಮದವ್ರಿಗೆಲ್ಲ ನಮಸ್ಕಾರಗಳು. ಏನು ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳು ಕಳೆದ ವರ್ಷ ದಸರಾ ಸಂದರ್ಭದಲ್ಲಿ ತಾವು ಎಲ್ಲ ಕಂಡಂಗೆ ನಾವು ನಗರಪಾಲಿಕೆ ಕಾರ್ಪೊರೇಷನ್ ಮುಂದೆ ಒಂದು ಹೋರಾಟನ ಮಾಡ್ತಾ ಇದ್ದವು. ಪೌರ ಕಾರ್ಮಿಕರ ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ನೇರ ನೇಮಕಾತಿ ಆಗಬೇಕು, ಕಾಯಂ ತಗೋಬೇಕಂತ ಎಲ್ಲ ದೊಡ್ಡದಾಗಿ ಒಂದು ಹೋರಾಟ ಮಾಡಿದ್ವು. ಈ ಕರ್ನಾಟಕ ರಾಜ್ಯದಂಥ ಎಲ್ಲ ಕೆಲಸಗಳನ್ನ ನಿಲ್ಲಿಸಿ 7 ದಿನ ಪೌರ ಕಾರ್ಮಿಕರ ಸಂಘದಿಂದ ಹೋರಾಟ ಮಾಡಿದವು. ಮತ್ತು CM ಆಗಿದ್ದ CM ಅವರು ಸಭೆ ಕರೆದು ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ, ಕೆಲವು ಬೇಡಿಕೆಗಳು ಈಡೇರಿಸಿಲ್ಲ. ಮತ್ತು ಈ ವರ್ಷ ದಸರಾ ಸಂದರ್ಭದಲ್ಲಿ ನಾವು ಹೋರಾಟ ಮಾಡೋಣಂತ ಮಾಡಿದ್ವು. ಈಗ ಮುಖ್ಯಮಂತ್ರಿಗಳು ಇಲ್ಲ ನಿಮ್ದು ಏನಾದರೂ ಕೆಲಸ ಮಾಡಿಕೊಡ್ತೀನಂತ ಸಂಬಂಧಪಟ್ಟ MPಗಳು ಮತ್ತು MLAಗಳು ಎಲ್ಲರದು ಉಸ್ತುವಾರಿ ಸಚಿವರಾಗಿದ್ದರಲ್ಲ ಇವರು ಸೋಮಣ್ಣ ಅವರು, ಅವರೆಲ್ಲ ಈ ಸರಿ ನಿಮ್ಮ ಬೇಡಿಕೆಗಳನ್ನ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸ್ಕೊಡ್ತೀನಿ ಅಂತ ಹೇಳಿದ್ರಿಂದ ನಾವು ಈ ಸರಿ ದಸರಾ ಸಂದರ್ಭದಲ್ಲಿ ಏನೊಂದು ಪ್ರತಿಭಟನೆ ಮಾಡಿಲ್ಲ. ಆದ್ದರಿಂದ ಕೆಲವು ಬೇಡಿಕೆಗಳು ಈಡೇರಿದೆ, ಕೆಲವು ಬೇಡಿಕೆಗಳು ಈಡೇರಿಲ್ಲ. ಈಗ ಗುತ್ತಿಗೆ ಪದ್ಧತಿ ರದ್ದಾಗಿ ನೇರ ನೇಮಕಾತಿ, ನೇರ ಪಾವತಿ, ಈಗ ಯಾರಿಗೂ ಗುತ್ತಿಗೆ ಪೌರ ಕಾರ್ಮಿಕರನ್ನ ಉಳಿದ ಪೌರ ಕಾರ್ಮಿಕರನ್ನ ಯಾರೂ ಕೈಬಿಡಂಗಿಲ್ಲ. ಎಲ್ಲರನ್ನೂ ನೇರವಾಗಿ ಕೆಲಸ ತಗೊಳ್ಳೋಕ್ಕೆ ಈಗಾಗಲೇ ಸರ್ಕಾರದ ಆದೇಶ ಮತ್ತು ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ನಗರಪಾಲಿಕೆ ಕಮಿಷನರ್ ಕೂಡ ಆದೇಶ ನೀಡಿದ್ದಾರೆ. ಯಾರನ್ನೂ ಏನು 2648 ಜನ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಒಳಚರಂಡಿಯಲ್ಲಿ 231 ಜನ ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವ್ರನ್ನೂ ಕೂಡ ಯಾರನ್ನೂ ಕೈ ಬಿಡೋಂಗಿಲ್ಲ ಅಂತ ಒಂದು ಸಭೆ ಕರೆದು ತೀರ್ಮಾನ ಮಾಡಲಾಗಿದೆ. ಅದರಲ್ಲಿ ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳು ಬೆಳಗಿನ ಉಪಕಾರ, ಈಗ ಈ ವಾರದ ಒಂದು 5 ದಿನದಿಂದ ಈಗ ಬೆಳಗಿನ ಉಪಕಾರ ಕೊಡ್ತಾಯಿದ್ದಾರೆ. ಆ ಬೆಳಗಿನ ಉಪಕಾರ ಮೊದಲು ಕೊಡ್ತಾಯಿದ್ದ ತಿಂಡಿ ಸರಿಯಿಲ್ಲ ಅಂತ ಹೇಳಿ ಈಗ ಒಂದು 4-5 ತಿಂಗಳಿಂದ ನಿಲ್ಲಿಸಿದ್ವು. ಈಗ ಪೌರ ಕಾರ್ಮಿಕರಿಗೆ ಬೆಳಗ್ಗೆ 9 ಗಂಟೆ ಒಳಗಡೆ ತಿಂಡಿ ಕೊಡ್ತಾಯಿದ್ದಾರೆ, ಬೆಳಗಿನ ಉಪಕಾರ ಈಗ ಸೇವನೆ ಮಾಡ್ತಾಯಿದ್ದಾರೆ. ಮತ್ತು ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳು ಮತ್ತು ರೈನ್ ಕೋಟು ಮತ್ತು ಬಟ್ಟೆ ಈಗ ನಿನ್ನೆ ಎಲ್ಲ ಕಡೆ ಬಟ್ಟೆ ಕೊಟ್ಟಿದ್ದಾರೆ. ಈಗ ಒಂದೊಂದು ನಮ್ಮ ಬೇಡಿಕೆಗಳನ್ನ ಒಂದು ಕಡೆಯಿಂದ ಈಡೇರ್ಕೊಂಡ್ಬರ್ತೈತೆ. ಅದ್ರ ಬಗ್ಗೆ ಈಗ ಈ ನಮ್ಮ ಒಳಚರಂಡಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ
ಅವ್ರಿಗೂ ಕೂಡ ಕಾಯಂ ಮಾಡಬೇಕಂತ ಹೇಳಿದಾಗ ಅವ್ರ ಹೆಲ್ಪರ್ಗಳು ಅದು ಸರ್ಕಾರ ಆದೇಶ ಆಗಿದ್ದ ತಕ್ಷಣ ಅದನ್ನು ಮಾಡಿಕೊಡ್ತೀನಂತ ಈಗಾಗಲೇ ಕ್ಯಾಬಿನೆಟ್ ಎಲ್ಲ ಐತೆ, ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಬೆಳಗಿನ ಉಪಕಾರದ್ದು ಸುಮಾರು 15-16 ಇಸ್ಪಿಯಲ್ಲಿ ಮೂರು ವರ್ಷಗಳ ಕಾಲ ತಿಂಡಿ ಬೆಳಗಿನ ಉಪಕಾರದ್ದು 20 ರೂಪಾಯಿನಂತೆ. ಅದು ದುಡ್ಡನ್ನು ನಮಗೆ ತಿಂಡಿ ಕೊಡದೆ ನಿಲ್ಲಿಸಿದ್ರು. ಅದು ದುಡ್ಡು ಕೊಡೋಕ್ಕೆ ಬರಲ್ಲ, ಪೌರ ಕಾರ್ಮಿಕರಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದರು. ನಾವು ಹೋರಾಟದ ಮುಖಾಂತರ ಈಗ 5,69,00,000 ಇಷ್ಟಿತ್ತು, ಅದನ್ನು ಈಗ ಸರ್ಕಾರದಲ್ಲಿ ಹೋರಾಟ ಮಾಡಿ 2 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಅದು ದಾಖಲೆ ಹಾಕಿದ್ದೇನೆ, ಅದು ಇದರಲ್ಲಿ ಲೆಟ್ರಡೆಯಲ್ಲಿ ಕೊಟ್ಟಿದ್ದೇವೆ. 2 ಕೋಟಿ ಈಗ ಮೈಸೂರು ನಗರಕ್ಕೆ ಬೆಳಗಿನ ಉಪಕಾರದ್ದು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಅವರವ್ರ ಹೆಸರಿಗೆ ಜಮಾ ಮಾಡಬೇಕಂತ ಹೇಳಿ ಅವರವ್ರ ಬ್ಯಾಂಕ್ ಖಾತೆಗೆ ಪೌರ ಕಾರ್ಮಿಕರಿಗೆ ಜಮಾ ಮಾಡಬೇಕಂತ ಅದೊಂದು ಕೂಡ ಈಗ 1-2 ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ. ಉಳಿದ ಹಣ 3,69,00,000 ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಪತ್ರ ಕಳಿಸಿದ್ದಾರೆ ಡಿ ಸಿ ಅವರು. ಮತ್ತು ಪೌರ ಕಾರ್ಮಿಕರಿಗೆ ಕಾಯಮ್ಮ ಮತ್ತು ಒಳಚರಂಡಿ ಕಾರ್ಮಿಕರಿಗೆ ಸರ್ವ ಇದು ಮೈಸೂರು ನಗರ ದೇಶದಲ್ಲೇ ನಂಬರ್ 1 ಸ್ವಚ್ಛ ಭಾರತ ನಗರದಲ್ಲಿ ಒಂದು ಅಂತ ಬಂದಿದೆ. ಅದಕ್ಕೆ 2 ಬಾರಿ ಮೈಸೂರು ನಗರ ಸ್ವಚ್ಛ ಭಾರತ ಇದರಲ್ಲಿ 2 ಸರಿ 1ನೇ ನಂಬರ್ ಪಡೆದಿತ್ತು. 3ನೇ ಸರಿ 8ನೇ ನಂಬರು ಮೈಸೂರು ನಗರ 8ನೇ ಸ್ಥಾನಕ್ಕೆ ಇಳಿದಿತ್ತು. ಅದನ್ನು ನಾವು ಅಲ್ಲ ಅದು ಹೇಳ್ಬಿಡ್ತೀನಿ ಸರ್. ಅದು ಒಂದು ಕಡೆಯಿಂದ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಅಥವಾ ಕಮಿಷನರ್ ಉಸ್ತುವಾರಿ ಸಚಿವರು ಏನು ಆಶ್ವಾಸನೆ ಕೊಟ್ಟಿದ್ದಾರ, ಉಳಿದ ಬೇಡಿಕೆಗಳನ್ನ ಈಡೇರಿಸಬೇಕು. ಮತ್ತು ಸರ್ಕಾರದಲ್ಲಿ 700 ಪೌರ ಕಾರ್ಮಿಕರಂತ ಇಡೀ ಕರ್ನಾಟಕದಲ್ಲಿ 700 ಪೌರ ಕಾರ್ಮಿಕರಂತ ಮಾಡಿದ್ದಾರೆ. 700 ಪೌರ ಕಾರ್ಮಿಕರು ಅಂತ ಮಾಡಿದ್ರೆ ನಮಗೆ ಈಗಾಗಲೇ ನಾವು 2,400 ಜನ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ 635 ಜನ ಉಳಿಕೆ ಆಯ್ತದೆ 700 ಅದನ್ನು ಆಗಬಾರ್ದು. ಸುಮಾರು ಕಾಲದಿಂದ 500 ಮಾಡಿಕೊಡಿ ಅಂತ ನಾವು ಈಗಾಗಲೇ 3 ಸರ್ಕಾರದಲ್ಲಿ ಕೂಡ ಹೊಡೆದಾಡ್ಕೊಂಡ್ಬಂದು ಈಗ ಕ್ಯಾಬಿನೆಟ್ನಲ್ಲಿ ನಿಂತಿದೆ. 700 ಬೇಡಿ 500 ಪೌರ ಕಾರ್ಮಿಕರಂತ ಮಾಡಿದ್ರೆ ಯಾರನ್ನೂ ಕೆಲಸದಿಂದ ಕೈ ಬಿಡುವಂತಿಲ್ಲ, ಆ ಥರ ಆಗುತ್ತೆ. ಅದನ್ನು ಮಾಡಿಕೊಡಿ ಅಂತ ಈಗ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡೋಣಂದರೆ ಎಲೆಕ್ಷನ್ಗಳು ಅದು ಇದು ಇರೋದ್ರಿಂದ ನಾವು ಪೌರ ಕಾರ್ಮಿಕರ ಸಂಘದಿಂದ ಯಾವುದೋ ಒಂದು ಹೋರಾಟ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ. ಅದರಿಂದ ಈ ಎಲೆಕ್ಷನ್ ನಂತರ ನಾವು ಪೌರ ಕಾರ್ಮಿಕರೆಲ್ಲ ಸರಿ ಏನು 700-500 ಮಾಡಿ 500 ಅಂತ ಪೌರ ಕಾರ್ಮಿಕರು ಮಾಡಿಕೊಟ್ರೆ ನಾವು ಈ ಹೋರಾಟನ ಕೈ ಬಿಡ್ತೀವಿ. ಇಲ್ಲದ್ರೆ ರಾಜ್ಯದಂಥ ಹೋರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ನಡೀತಾ ಇದೆ, ಎಲ್ಲ ಕಡೆ ಕೆಲಸ ನಡೆದ್ಬಿಟ್ಟು ಒಂದೇ ದಿನ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮದು ಹೋರಾಟ ಏನು ಕಳೆದ ವರ್ಷ ಮಾಡಿದ್ವೋ ಅದರಂತನೇ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಸರ್. ಇದು ನಮ್ಮ ಮುಖ್ಯ ಕೋರಿಕೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕಂತ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಮೈಸೂರು ನಗರದಲ್ಲಿ ಏನೇನು ನಮ್ಮ ಉಳಿದ ಬೇಡಿಕೆಗಳೈತೆ ಅದೆಲ್ಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಬಿಡ್ತೇವೆ ಸರ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎನ್ ಮಾರ, ಆರ್ಮುಗಂ, ಶ್ರೀನಿವಾಸ್, ಶಿವಣ್ಣ, ನರಸಿಂಹ, ವಿಜಯ ಮತ್ತಿತರರು ಹಾಜರಿದ್ದರು. ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮುತ್ತಜ್ಜಿಯ ಕನಸುಗಳು ಚಿತ್ರತಂಡದಿಂದ ಚಲನಚಿತ್ರ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಬಳಿಕ ಈ ಕುರಿತು ಚಿತ್ರ ನಿರ್ದೇಶಕರಾದ ಪಿ ಶೇಷಾದ್ರಿರವರು ಮಾತನಾಡಿ, ಡಾಕೆ ಶಿವರಾಮ ಕಾರಂತರ ಮುಕ್ಕಜ್ಜಿಯ ಕನಸುಗಳು ಕಾದಂಬರಿ ರಚಿತವಾಗಿ ಇಲ್ಲಿಗೆ 50 ವರ್ಷವಾಗಿದೆ. 1977 ಈ ಕೃತಿಗೆ ಭಾರತದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಸುವರ್ಣ ಸಂಭ್ರಮದ ಈ ಕೃತಿಯನ್ನು ದೃಶ್ಯ ರೂಪಕ್ಕೆ ತರುವ ಪ್ರಯತ್ನದ ಫಲವೇ ಈ ಚಲನಚಿತ್ರ ಎಂದು ತಿಳಿಸಿದರು. ಈ ಚಿತ್ರವು ನವ್ಯ ಚಿತ್ರ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿದೆ ಎಂದರು. ತುಂಬಾ ಜನ ಮೊಬೈಲ್ ಅಲ್ಲಿ ಇದ್ದಾರೆ, ಬಹುಶಃ ಗಮನದಲ್ಲಿದೆಯಲ್ಲ ಗೊತ್ತಿಲ್ಲ. ಕೂತಿರೋರು ಅರವಿಂದ್ ಕುಪ್ಲಿಕರ್ ಅಂತ, ಅವರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ,
ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಈಗ ಸ್ವತಂತ್ರವಾಗಿ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರೆ ಅದನ್ನು ಬಿಡುಗಡೆ ಆಗಬೇಕಾಗಿದೆ. ನನ್ನ ಪರಿಚಯ ಎಷ್ಟು ಜನಕ್ಕೆ ಇದೆಯೋ ಎಲ್ಲ ಗೊತ್ತಿಲ್ಲ, ಆದರೂ ನನ್ನೊಂದಿಷ್ಟು ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇಲ್ಲದೇ ಇರ್ಬೋದು. ಹಾಗಾಗಿ ನನ್ನ ಪರಿಚಯನ ಸಂಕ್ಷಿಪ್ತವಾಗಿ ಮಾಡ್ಕೋತೀನಿ. ನಾನು 12 ಸಿನಿಮಾ ಮಾಡಿದ್ದೀನಿ. 12 ಸಿನಿಮಾದಲ್ಲಿ 9 ಸಿನಿಮಾಗಳಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಬಂದಿದೆ. ನನ್ನ 11ನೇ ಸಿನಿಮಾ ಮೂಕಜ್ಜಿಯ ಕನಸುಗಳು. ಮೂಕಜ್ಜಿಯ ಕನಸುಗಳ ಹೆಸರನ್ನು ನೀವೆಲ್ಲ ಕೇಳಿಯೇ ಇರ್ತೀರಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಕಾರಂತ್ ಅವರು 50 ವರ್ಷಗಳ ಹಿಂದೆ ಬರೆದಂಥ ಕಾದಂಬರಿ ಮೂಕಜ್ಜಿಯ ಕನಸುಗಳು. 1977 ಇಸ್ವಿಯಲ್ಲಿ ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಆ ಕಾದಂಬರಿ ಬರೆದು 50 ವರ್ಷ ಆಗಿರುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಕನ್ನಡದ ಒಂದು ಮಹತ್ವದ ಕೃತಿ ಮೂಕಜ್ಜಿಯ ಕನಸುಗಳು. ಅದನ್ನು ನಾವೆಲ್ಲ ಸಂಭ್ರಮಿಸಬೇಕಾದಂಥದ್ದು ನಮ್ಮೆಲ್ಲರ ಕನ್ನಡಿಗರ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ತೊಡಗಿಕೊಂಡಿರೋ ನಾನು ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನು ಚಲನಚಿತ್ರವಾಗಿ ತಯಾರಿಸಿದ್ದೀನಿ. ಆ ಸಿನಿಮಾ ಇವತ್ತು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅದರ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಬಿಡುಗಡೆ ಆಗಿದೆ. ಇವತ್ತು ಸಂಜೆ 3:50 ಮೈಸೂರು ಮಾಲ್ನಲ್ಲಿ ಬಿಡುಗಡೆ ಆಗುತ್ತೆ. ಸಂಜೆ 6:50 PVRಅಲ್ಲಿ ಬಿಡುಗಡೆ ಆಗುತ್ತೆ. ಎರಡು ಪ್ರದರ್ಶನಗಳು ಮೈಸೂರಿನಲ್ಲಿ ಇವತ್ತಿನಿಂದ ಸಾರ್ವಜನಿಕರಿಗೆ ತೆರೆದಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿರೋ ಒಂದು ಹೊಸ ವಿಚಾರ ಏನು ಅಂತಂದರೆ, ನಿನ್ನೆ ಎಲ್ಲ ಕ್ಷಮಿಸಿ, ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ, ಕನ್ನಡ ಚಿತ್ರರಂಗ ಅಂತ ಅನ್ನೋದಕ್ಕಿಂತ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾದ ದಿನ ಇವತ್ತು. ಯಾಕೆ ಅಂತಂದರೆ, ಬೆಂಗಳೂರು ನಗರದಲ್ಲಿ 45 ಚಲನಚಿತ್ರಗಳು ಇವತ್ತು ಬಿಡುಗಡೆ ಆಗ್ತಾ ಇದೆ. ಬಹುಶಃ ಈ ಸಂಖ್ಯೆಯನ್ನು ಇತಿಹಾಸ ಯಾವತ್ತೂ ಕಂಡಿರಲಿಲ್ಲ. 45 ಚಿತ್ರಗಳು, 10 ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತಿರೋದು. 45 ಕನ್ನಡ ಚಿತ್ರಗಳಲ್ಲ, 45 ಸಂಖ್ಯೆ 10 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರು ನಗರ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೆಟ್ರೋ, ಎಲ್ಲ ಭಾಷೆಗರು ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ಬೇರೆ ಬೇರೆ ಭಾಷೆಯ ಚಿತ್ರಗಳ ಜೊತೆ ನಾವು ಪೈಪೋಟಿ ಮಾಡ್ತಾನೆ ಇರ್ತೀವಿ. ಪ್ರಾಯಶಃ ಮೈಸೂರಿನಲ್ಲೂ ಅದೇ ಸ್ಥಿತಿ ಇದೆ ಅಂತ ಅನ್ಕೋತೀನಿ. ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಿರೋ ಚಿತ್ರಗಳಲ್ಲಿ 9 ಚಿತ್ರಗಳು ಕನ್ನಡದ ಸಂಗೀತ ಚಿತ್ರಗಳು, 45ರಲ್ಲಿ 9 ಕನ್ನಡದ ಚಿತ್ರಗಳು, 8 ತೆಲುಗು ಚಿತ್ರಗಳು, 4 ಹಿಂದಿ ಚಿತ್ರಗಳು, 4 ಇಂಗ್ಲಿಷ್ ಚಿತ್ರಗಳು, ಪಂಜಾಬಿ, ತಮಿಳು, ಇವೆಲ್ಲದರ ಹೊರತಾಗಿ ಇನ್ನೊಂದು ಚಿತ್ರದ ಮಹತ್ವವನ್ನು ನೀವು ಅರ್ತ್ಕೋಬೇಕು. ಭೋಜ್ಪುರಿ ಅಂತ ಒಂದು ಭಾಷೆ ಇದೆ, ಉತ್ತರ ಭಾರತದ ಒಂದು ಇದರಲ್ಲಿ ಆಡುವಂಥ ಭಾಷೆ ಅದು. ಆ ಭಾಷೆಯ ಜನಸಂಖ್ಯೆ ಪ್ರಾಯಶಃ 25-30 ಲಕ್ಷ ಇದ್ದಿರ್ಬೋದೇನೋ ಆ ರಾಜ್ಯದಲ್ಲಿ. ಆ ರಾಜ್ಯದಲ್ಲಿ ತಯಾರಾದಂತಹ ಒಂದು ಸಿನಿಮಾ ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದನ್ನ ನಾವು ಸಂಭ್ರಮಿಸ್ಬೇಕೋ, ಸಂತೋಷ ಪಡಬೇಕೋ, ಯಾವ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಹೌದು, ಬೆಂಗಳೂರಾಗಲಿ, ಕೋಲ್ಕತ್ತಾ ಆಗಲಿ, ದೆಹಲಿ ಆಗಲಿ, ಹೈದರಾಬಾದ್ ಆಗಲಿ, ಮುಂಬೈ ಆಗಲಿ, ಚೆನ್ನೈ ಆಗಲಿ, ಮೆಟ್ರೋ ಸಿಟಿಗಳು ಅಂತ ಕರೆಸ್ಕೋತವೆ. ಅಲ್ಲಿ ಎಲ್ಲ ಭಾಷೆಗಳ ಜನರು ಇರ್ತಾರೆ, ಎಲ್ಲ ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತವೆ. ಆದರೆ ಬೆಂಗಳೂರಿನಂಥ ಸ್ಥಿತಿ ಪ್ರಾಯಶಃ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. 45 ಚಿತ್ರಗಳು, 10 ಭಾಷೆಯವು ಬೆಂಗಳೂರಿನಲ್ಲಿ ಬಿಡುಗಡೆ ಆಗುವಂಥದ್ದು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ದೊಡ್ಡದು. ಇದಕ್ಕೆಲ್ಲ ಕನ್ನಡಿಗರು ಒಂದು ರೀತಿಯಲ್ಲಿ ಸಂತೋಷವನ್ನು ಪಡಿಬೇಕು, ಇನ್ನೊಂದು ರೀತಿಯಲ್ಲಿ ವಿಷಾದವನ್ನು ವ್ಯಕ್ತಪಡಿಸಬೇಕು. ಯಾಕೆ ವಿಷಾದ ಅಂತಂದರೆ, ನಮ್ಮ ಕನ್ನಡ ಚಿತ್ರ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗ್ಬೋದು, ಮೈಸೂರಲ್ಲಾಗ್ಬೋದು, ಹಾಸನದಲ್ಲಾಗ್ಬೋದು, ಶಿವಮೊಗ್ಗದಲ್ಲಾಗ್ಬೋದು, ತುಮಕೂರಲ್ಲಾಗ್ಬೋದು, ನಾ ಎಷ್ಟೋ ಗಡಿ ನಾಡುಗಳಲ್ಲಿ ಕನ್ನಡ ಚಿತ್ರ ಬಿಡುಗಡೆ ಆಗಲ್ಲ. ಕೋಲಾರದ ಯಾವುದೋ ಗಡಿಯಲ್ಲಿ, ಪಾವಗಡದ ಯಾವುದೋ ಗಡಿಯಲ್ಲಿ, ರಾಯಚೂರಿನ ಯಾವುದೋ ಗಡಿಯಲ್ಲಿ, ಮಹಾರಾಷ್ಟ್ರದ ಯಾವುದೋ ಗಡಿಯಲ್ಲಿ ಕನ್ನಡ ಚಿತ್ರಗಳು ಬಿಡುಗಡೆಯೇ ಆಗಲ್ಲ. ಆಯ್ದ ಕೆಲವು ಕೇಂದ್ರಗಳಲ್ಲಿ ಮಾತ್ರ ಬೆಂಗಳೂರಲ್ಲಿ ಬಿಡುಗಡೆ ಆಗುತ್ತೆ, ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತೆ. ನೋಡಿ, ಒಂದು ಕನ್ನಡ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಒದ್ದಾಡುವಂಥ ಸಂದರ್ಭದಲ್ಲಿ ಭೋಜ್ಪುರಿ ಭಾಷೆಯನ್ನು ನಾವು ಸ್ವಾಗತಿಸ್ತೀವಿ, ಆ ಭಾಷಿಗರು ಬೆಂಗಳೂರಿನಲ್ಲಿ ಸಿನಿಮಾ ನೋಡ್ತಾರೆ. ಇದೇ ನೀವು ಹೌದು, ಬೆಂಗಳೂರಿನಲ್ಲಿ ಪ್ರಾಯಶಃ ಭೋಜ್ಪುರಿ ಮಾತಾಡುವಂಥವ್ರು ನನ್ನ ಪ್ರಕಾರ ಒಂದು 20-25 ಸಾವಿರ ಇರ್ಬೋದ, ಪ್ರಾಯಶಃ ಅಷ್ಟು ಇರಲಿಕ್ಕಿಲ್ಲ. ಆದರೆ ಅವ್ರದ್ದೊಂದು ಸಿನಿಮಾ ಬೆಂಗಳೂರಿನಲ್ಲಿ ಬಿಡುಗಡೆ ಆಗಿದೆ. ಚೆನ್ನೈನಲ್ಲಿ ಕನ್ನಡ ಭಾಷೆ ಮಾತಾಡುವಂಥವ್ರು 10 ಲಕ್ಷ ಜನ ಇದ್ದಾರೆ ಕನ್ನಡಿಗರು. ಅಲ್ಲಿ ಯಾವತ್ತೂ ಕನ್ನಡ ಚಿತ್ರಗಳು ಬಿಡುಗಡೆ ಆಗಲ್ಲ.
ಮುಂಬೈನಲ್ಲಿ ಕನ್ನಡ ಭಾಷೆ ಮಾತಾಡುವಂಥವ್ರು 20 ಲಕ್ಷ ಜನ ಇದ್ದಾರೆ. ಅಲ್ಲಿ ಒಂದು ಶೋ ಆದರೆ ಬಹಳ ಹೆಚ್ಚು ಕನ್ನಡ ಚಿತ್ರ ಅಲ್ಲಿ ರೆಗ್ಯುಲರ್ ಆಗಿ ಬಿಡುಗಡೆ ಆಗಲ್ಲ. ದೆಹಲಿಯಲ್ಲಿ ಕನ್ನಡ ಮಾತಾಡುವಂಥವ್ರು ಸುಮಾರು ಕನಿಷ್ಠ 7 ಲಕ್ಷ ಜನ ಇದ್ದಾರೆ. ಕನ್ನಡ ಸಂಘ ಕೂಡ ಇದೆ ಅಲ್ಲಿ, ಅಲ್ಲಿ ಕನ್ನಡ ಚಿತ್ರಗಳು ಬಿಡುಗಡೆ ಆಗಲ್ಲ. ಕೋಲ್ಕತ್ತಾದಲ್ಲಿ 1-2 ಲಕ್ಷ ಜನ ಕನ್ನಡಿಗರಿದ್ದಾರೆ, ಅಲ್ಲಿ ಕನ್ನಡ ಚಿತ್ರ ಬಿಡುಗಡೆ ಆಗಲ್ಲ. ಇಂಥ ಸ್ಥಿತಿಗಳಲ್ಲೇ ಕನ್ನಡ, ಇನ್ನು ಹೈದರಾಬಾದಲ್ಲಿ ಕನ್ನಡಿಗರಿದ್ದಾರೆ, ಅಲ್ಲೂ ಕನ್ನಡ ಚಿತ್ರ ಬಿಡುಗಡೆ ಆಗಲ್ಲ. ನಮ್ಮ ಭಾಷೆಯ ಚಿತ್ರ ನಮ್ಮ ನೆಲದಲ್ಲೇ ಬಿಡುಗಡೆ ಆಗೋದಕ್ಕೆ ಒದ್ದಾಡುತ್ತೆ. ಇನ್ನು ಬೇರೆ ರಾಜ್ಯದಲ್ಲಿ ಬಿಡುಗಡೆ ಆಗೋದನ್ನು ನೀವು ಕನಸು ಮನಸ್ಸಿನಲ್ಲೂ ಎಣಿಸೋಕೆ ಸಾಧ್ಯ ಇಲ್ಲ. ಇದನ್ನು ನಾವು ಕನ್ನಡಿಗರ ಅಭಿಮಾನ ಅಂತ ಕರಿಬೇಕಾ, ನಿರಭಿಮಾನ ಅಂತ ಕರಿಬೇಕಾ, ಏನಂತ ಕರಿಬೇಕು? ನಮ್ಮ ಜಾಗದಲ್ಲಿ ನಮ್ಮ ಭಾಷೆಯ ಚಿತ್ರಗಳಿಗೆ ಸ್ಥಾನಗಳು ಸಿಗಲ್ಲ, ಬೇರೆ ಭಾಷೆಯು ನಮ್ಮ ಊರಿನಲ್ಲಿ ಬಿಡುಗಡೆಯಾಗಿ ಪ್ರದರ್ಶನವನ್ನು ಕಾಣ್ತವೆ. ಒಂದು ರೀತಿಯಲ್ಲಿ ಇದು ಇಂಡಸ್ಟ್ರಿ ಹೌದು, ವ್ಯಾಪಾರ, ವ್ಯಾಪಾರ ಎಲ್ಲಿ ಬೇಕಾದ್ರೂ ಮಾಡಿ, ಭಾರತದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಬಹುದು, ಹೌದು. ಆದರೆ ಇದ್ರ ಜೊತೆಗೆ ಒಂದು ಭಾಷಾಭಿಮಾನ, ಈ ಭಾಷಾಭಿಮಾನದ ಕೊರತೆಯಿಂದಾಗಿ ಕನ್ನಡ ಚಿತ್ರಗಳು ಇವತ್ತು ನಲುಗ್ತಾ ಇದ್ದಾವೆ, ನರಳ್ತಾ ಇದ್ದಾವೆ. ಸರಿಯಾದ ಚಿತ್ರಮಂದಿರದ ವ್ಯವಸ್ಥೆ ಸಿಗ್ತಾ ಇಲ್ಲ. ಮುಖಜ್ಜೆಯ ಕನಸುಗಳನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗೆ ಎಷ್ಟೋ ಚಿತ್ರಮಂದಿರಗಳನ್ನು ಒದಗಿಸ್ಕೊಳ್ಳೋದು ಕಷ್ಟ. ನಿಮಗೆ ನೆನಪಿರಲಿ, 2 ತರದ ಚಿತ್ರಮಂದಿರದ ವ್ಯವಸ್ಥೆ ಇದೆ ಕರ್ನಾಟಕದಲ್ಲಿ. ಮಲ್ಟಿಪ್ಲೆಕ್ಸ್ ಅಂತ ಒಂದನ್ನು ಕರಿತೀವಿ, ಇನ್ನೊಂದು ಸಿಂಗಲ್ ಸ್ಕ್ರೀನ್ ಅಂತ ಕರಿತೀವಿ. ಇಡೀ ಕರ್ನಾಟಕದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿದ್ದಾವೆ. ಮಲ್ಟಿಪ್ಲೆಕ್ಸು ಬೆಂಗಳೂರಿನಲ್ಲೇ 100 ಇದೆ, ಇನ್ನು ಹೊರಗಡೆ ಎಲ್ಲ ಸೇರಿ ಮೈಸೂರು, ಬೆಳಗಾಮು, ಹುಬ್ಬಳ್ಳಿ ಎಲ್ಲ ಸೇರಿ ಇನ್ನೊಂದು 78, ಹೆಚ್ಚಿನ ಅಂಶ 200 ಸ್ಕ್ರೀನ್ ಇದ್ದಾವೆ ಕರ್ನಾಟಕದಲ್ಲಿ. ನನಗೆ ಸಿಕ್ಕಿರುವಂಥದ್ದು 25 ಪ್ರದರ್ಶನ ಮಾತ್ರ ಇಡೀ ಕರ್ನಾಟಕದಲ್ಲಿ. ಮೈಸೂರಲ್ಲಿ 2 ತರಸ್ಕೊಳ್ಳೋಕೆ ಸಾಧ್ಯ ಆಗಿದೆ, ಬೆಂಗಳೂರಿನಲ್ಲಿ 7-8 ಪ್ರದರ್ಶನ ಸಿಕ್ಕಿದೆ. ಇನ್ನು ಶಿವಮೊಗ್ಗದಲ್ಲಿ 1 ತೊಗೊಂಡಿದ್ದೀನಿ, ಹುಬ್ಬಳ್ಳಿಯಲ್ಲಿ 1 ತೊಗೊಂಡಿದ್ದೀನಿ, ಮಂಗಳೂರಲ್ಲಿ 2, ಕುಂದಾಪುರದಲ್ಲ 2, ಉಡುಪಿಯಲ್ಲಿ ಸುಮಾರು 10-12 ಕೇಂದ್ರಗಳ 20 ಶೋಗಳನ್ನು ಮಾತ್ರ ಒದಗಿಸ್ಕೊಳ್ಳೋಕ್ಕೆ ಮೂಕಜ್ಜಿ ಕನಸುಗಳಂಥ ಚಿತ್ರಕ್ಕೆ. ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕೃತಿ ಒಂದು ಚಿತ್ರಮಂದಿರವನ್ನು ದೊರೆಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಹೆಚ್ಚು ಜನಕ್ಕೆ ತಲುಪೋಕೆ ಸಾಧ್ಯ ಆಗಲ್ಲ. ಬೇರೆ ಸಿನಿಮಾಗಳು, ಬೇರೆ ಭಾಷೆಯ ಸಿನಿಮಾಗಳು ಹೇಗೆ ನಮ್ಮನ್ನು ಆಳ್ತಾ ಇದ್ದಾವೆ ಅನ್ನೋ ಒಂದು ವಿಷಾದವನ್ನು ವ್ಯಕ್ತಪಡಿಸೋದು ನನ್ನ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ. ಇದು ಒಂದು ಬದಿ. ಏನು ಮಾಡಬೇಕು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ಹೇಗೆ? ಕನ್ನಡಿಗರು ಅಭಿಮಾನವನ್ನು ಬೆಳೆಸ್ಕೊಡ್ತಾರೆ. ಒಳ್ಳೆಯ ಚಿತ್ರಗಳು ಬಂದಾಗ ಅದನ್ನು ನೋಡಿ ಪ್ರೋತ್ಸಾಹಿಸುವಂಥ ಮನೋಗುಣವನ್ನು ಯಾವತ್ತೂ ನಾವು ಬೆಳೆಸ್ಕೊಳ್ಳೋಗಲ್ಲ. ಯಾವಾಗಲೂ ಹೇಳ್ತಾ ಇರ್ತೀವಿ, ಕನ್ನಡ ಭಾಷೆಗೆ ಥ್ರೆಟ್ ಇದೆ, ಮುಂದಿನ ದಿನಗಳು ಆತಂಕಕಾರಿಯಾಗಿರ್ತವೆ. ಪ್ರಾಯಶಃ ಇನ್ನು 50 ವರ್ಷ 100 ವರ್ಷ ಕಳೆದ್ರೆ ಕನ್ನಡವನ್ನು ಎಷ್ಟು ಜನ ಮಾತಾಡ್ತಾರೆ ಗೊತ್ತಿಲ್ಲ ನಮಗೆ. ಭಾಷೆ ಸಾಹಿತ್ಯ ಬಿಡುತ್ತೋ ಬೇರೆ ವಿಚಾರ, ಕನ್ನಡ ಸಿನಿಮಾಗಳು ಎಷ್ಟಾಗುತ್ತವೆ ಅನ್ನೋದು ಗೊತ್ತಿಲ್ಲ ನಮಗೆ, ಕನ್ನಡ ಸಾಹಿತ್ಯದ ಕೃಷಿ ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತೆ ಗೊತ್ತಿಲ್ಲ. ಇಂಥ ಒಂದು ಥ್ರೆಟ್ ಯಾಕೆ ಶುರುವಾಗಿದೆ, ಇದ್ರ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ? 2000 ವರ್ಷಗಳ ಇತಿಹಾಸ ಇರುವಂಥ ಭಾಷೆ ನಮ್ಮ ನಾಡಿನಲ್ಲಿ, ನಮ್ಮ ಊರಿನಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಯಾವತ್ತೂ ಒಂದು ದಿವಸ ಅನ್ನೋ ಯೋಚನೆ ಕೂಡ ಭಾಳ ವಿಷಾದ ವ್ಯಕ್ತಪಡಿಸುವಂಥದ್ದು. ಇಲ್ಲಿ ಸಿನಿಮಾಗಳಿಗೆ ಅವಕಾಶ ಸಿಗಲ್ಲ ಅನ್ನೋಂಥದ್ದು ವಿಷಾದ ವ್ಯಕ್ತಪಡಿಸುವಂಥದ್ದು. ಇದಕ್ಕೆಲ್ಲ ಕಾರಣರು ಯಾರು? ಬೇರೆ ಯಾರೂ ಅಲ್ಲ, ನಾವೇನೇ ಕಾರಣ. ಬೇರೆ ಯಾರು ಕಾರಣರಲ್ಲ, ನಾವು ಕಾರಣ. ಬೇರೆ ಯಾವುದೋ ಸಣ್ಣ ಸಣ್ಣ ಡೈಲೆಕ್ಟ್ ಮಾತಾಡುವಂಥ ಸಿನಿಮಾಗಳು ತಯಾರಾಗ್ತವೆ, ಈ ಊರುಗಳಲ್ಲಿ ಬಿಡುಗಡೆ ಆಗ್ತವೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಚಿತ್ರಮಂದಿರಗಳು. ಅಭಿಮಾನ ಶೂನ್ಯತೆ, ಅವರು ಬಿಡುಗಡೆ ಆಗಲಿ, ಅವರು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಭೋಜ್ಪುರಿ ಬಿಡುಗಡೆ ಆಗ್ತಿರೋದು ನನಗೆ ಸಂತೋಷ ಇದೆ, ತಮಿಳು ತೆಲುಗು ಬಿಡುಗಡೆ ಆದಕ್ಕೆ ನಂಗೆ ಸಂತೋಷ ಇದೆ. ಅವರೂ ಬದುಕಲಿ, ನಾವು ಬದುಕಬೇಕು, ನಾವು ಬದುಕಬೇಕು. ನಮ್ಮ ಮನೆ ಮುಂದೆ, ನಮ್ಮ ಮನೆ ಮುಂದೆ ಒಂದು ರಸ್ತೆ ಇರುತ್ತೆ, ನಿಮ್ಮೆಲ್ಲರ ಮನೆ ಮುಂದೆ ರಸ್ತೆ ಇರುತ್ತೆ. ನಿಮ್ಮ ಗೇಟ್ ಮುಂದೆ ಯಾರಾದರೂ ಕಾರ್ನ ನಿಲ್ಲಿಸಿದ್ರೆ ನೀವೇನು ಮಾಡ್ತೀರಿ? ಆ ರಸ್ತೆ ನಮ್ದಲ್ಲ, ನಾವೇನು ಮಾಡ್ತೀವಿ? ಕಾರ್ನ ತೆಗೆದು ಪಕ್ಕಕ್ಕೆ ನಿಲ್ಲಿಸಿಂತೀವಿ, ಆ ರಸ್ತೆ ನಮ್ದಲ್ಲ. ಯಾಕೆಂದರೆ ಆ ಗೇಟು, ಅದರ ಮುಂದಿನ ಭಾಗ ನಮ್ಮದು ಅಂತ ನಮಗೊಂದು ಮನೋಭಾವ ಇರುತ್ತೆ. ಆದರೆ ನಮ್ಮ ಮನೆ ಮುಂದೆ, ನಮ್ಮ ಮನೆ ಅಂಗಳದಲ್ಲಿ ಅವರುಗಳು ಪಾರ್ಕ್ ಮಾಡ್ತಾ ಇದ್ದಾರೆ. ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಡೆದಾಡೋಕ್ಕೂ ಜಾಗ ಇಲ್ಲ, ಅಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಮಧ್ಯೆ ಶ್ರಮ ಹಾಕಿ ಮೂಕಜ್ಜಿ ಕನಸುಗಳನ್ನು ಹೆಚ್ಚು ಜನಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದು ಹೆಚ್ಚು ಜನ ತಲುಪಿಸೋದಕ್ಕೆ ನಿಮ್ಮಗಳ ಸಹಾರ ಭಾಳ ಭಾಳ ಮುಖ್ಯ. ನಾನು ಬೆಂಗಳೂರಿನಲ್ಲೂ ಪತ್ರಿಕಾಗೋಷ್ಠಿಯನ್ನು ನೆನ್ನೆ ಮಾಡಿದ್ದೀನಿ, ಇವತ್ತು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ, ನಾಳೆ ನಾನು ಮಂಗಳೂರು, ಉಡುಪಿ ಮುಂದಿನ ಊರುಗಳಿಗೆ ಪ್ರಯಾಣ ಬೆಳೆಸ್ತೀನಿ. 2-3 ದಿನಗಳು ಪ್ರಯಾಣ ಮಾಡಿ ಹೆಚ್ಚು ಹೆಚ್ಚು ಜನಸಂಖ್ಯೆಗೆ ಇದನ್ನು ತಲುಪಿಸೋ ನಿಟ್ಟಿನಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಇಂಥ ಚಿತ್ರದ ಬಗ್ಗೆ 4 ಮಾತು ಒಳ್ಳೆ ಮಾತಲ್ದಿದ್ರು 4 ಮಾತುಗಳನ್ನು ಬರೆದು ಕಾರಂತರ ಮೇಲಿನ ಅಭಿಮಾನದಿಂದ, ಶಿವರಾಮ್ ಕಾರಂತರ ಮೇಲಿನ ಅಭಿಮಾನದಿಂದ, ಮೂಕಜ್ಜಿಯ ಕನಸುಗಳಂಥ ಕೃತಿಯ ಮೇಲಿನ ಅಭಿಮಾನದಿಂದ, ಒಂದು ಸದಭಿರುಚಿ ಚಿತ್ರಗಳ ಅಭಿಮಾನದಿಂದ ಒಂದಿಷ್ಟು ಸುದ್ದಿಯನ್ನು ಬರೆದು ನೀವು ಹೆಚ್ಚು ಜನಕ್ಕೆ ತಲುಪಿಸಿ. 2 ಶೋ ನಡೆದಿದೆ, ಮುಂಚೆ ಎಲ್ಲ 1 ವಾರ ನಡೀತಾ ಇತ್ತು ಒಂದು ಚಿತ್ರಮಂದಿರದಲ್ಲಿ ಒಂದು ಚಿತ್ರ, ಈಗ 7 ದಿವಸ ಅಂತ ಹೇಳ್ತಾ ಇದ್ವಿ. ನೆನಪಿದ್ದೀವಿ ನಿಮಗೆಲ್ಲ, ಶುಕ್ರವಾರದಿಂದ ಮುಂದಿನ ಗುರುವಾರದವರೆಗೂ 1 ವಾರದ ಅವಧಿಯನ್ನು ನಾವು ಪರಿಗಣಿಸ್ತೀವಿ ಸಿನಿಮಾಗೆ ಯಾವಾಗಲೂ ಬಿಡುಗಡೆಗೆ.
ಕ್ರಿಕೆಟ್ ಮ್ಯಾಚಲ್ಲಿ ಇವಾಗ 20 ಓವರ್ಸ್ ಮ್ಯಾಚ್ ಅಂತ ಬಂದಿದೆ, ನಿಮಗೆಲ್ಲ ಗೊತ್ತಿರಬೇಕು, ವೆರಿ ಪಾಪ್ಯುಲರ್. ಈ ಸಿನಿಮಾಗೂ ಕೂಡ 3 ಡೇಸ್ ಅಂತ ಬಂದಿದೆ, 7 ಡೇಸ್ ಇಲ್ಲ. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಡಿದ್ದು ಭಾನುವಾರ. ಈ 3 ದಿವಸಗಳಲ್ಲಿ ಕಲೆಕ್ಷನ್ 30-40% ಇಲ್ಲ ಅಂದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಸೋಮವಾರ ಈ ಚಿತ್ರ ಇರಲ್ಲ. ಉಳಿಸೋದು ಹೇಗೆ ಇದನ್ನು? ನಾನೀಗ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀನಿ, ನಿಮ್ಮೆಲ್ಲರನ್ನ ಮೂಲಕ ಹೆಚ್ಚು ಜನನ ತಲುಪೋದು. ಇವತ್ತು 3:50 ಮೈಸೂರು ಮಾನ್ನಲ್ಲಿ ಮೂಕಜ್ಜಿಯ ಕನಸುಗಳು ಚಿತ್ರದ ಪ್ರದರ್ಶನ ಇದೆ, ನಿಮಗೆಲ್ರಿಗೂ ಸ್ವಾಗತ ಇದೆ. ದಯವಿಟ್ಟು ನನ್ನ ಅತಿಥಿಗಳಾಗಿ ಬಂದು ಈ ಚಿತ್ರವನ್ನು ವೀಕ್ಷಿಸಿ. 3:50 ಪ್ರದರ್ಶನ ಇದೆ. ಅಥವಾ ನಿಮ್ಮ ಪತ್ರಿಕಾ ಇತರ ಪತ್ರಿಕಾ ಪ್ರತಿನಿಧಿಗಳಿದ್ದರೆ, ಸಂಪಾದಕರಿಗಿದ್ದರೆ ಅವ್ರಿಗೂ ನಿವೇದನೆ ಮಾಡಿಕೊಳ್ಳಿ. ನಿಮ್ಮ ಪತ್ರಿಕಾಲಯದ ಎಲ್ರಿಗೂ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಈ ಮೂಲಕ ನಾನು ಆ ಚಿತ್ರಮಂದಿರದ ಹತ್ರ ಇರ್ತೀನಿ, ನೀವು ನನ್ನ ಅತಿಥಿಗಳಾಗಿ ಆ ಚಿತ್ರವನ್ನು ಇವತ್ತು ವೀಕ್ಷಣೆ ಮಾಡಿ. ನಿಮಗೆ ಅದ್ರ ಬಗ್ಗೆ ಸಂತೋಷ ಅಂತ ಅನಿಸಿದ್ರೆ, ಈ ಚಿತ್ರ ಸಮರ್ಥವಾಗಿ ಬಂದಿದೆ ಅಂತಂದರೆ ಆಮೇಲೆ ಅದ್ರ ಬಗ್ಗೆ ಒಳ್ಳೆ ಮಾತನ್ನು ಬರೆಯುವುದು. ಇದು ಆ ಕಾರಣವಾಗಿ ಮಾಡ್ತಾ ಇರುವಂಥ ಒಂದು ಪತ್ರಿಕಾಗೋಷ್ಠಿ. ಇದನ್ನು ಈ 3 ದಿವಸ ಉಳಿಸ್ಕೊಳ್ಳೋಣ. ಮುಖರ್ಜಿಯನ್ನು 3 ದಿವಸ ಉಳಿಸ್ಕೊಂಡ್ರೆ ಸೋಮವಾರದ ಮೇಲೆ ತನ್ನಷ್ಟೇ ತಾನು ಉಳ್ಕೊಳ್ಳುತ್ತೆ. ಉಳಿಸ್ಬೇಕಾದ್ದು ಬೆಳೆಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇಷ್ಟು ಮಾತ್ರ ಈ ಚಿತ್ರದ ಕುರಿತು ಹೇಳೋಕ್ಕೆ ಸಾಧ್ಯ. ಇದರಲ್ಲಿ ಆ ಕತೆ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಕಥೆಯನ್ನು ಓದಿರೋಂಥ ತುಂಬ ಜನಕ್ಕೆ ಪಠ್ಯ ಪುಸ್ತಕ ಆಗಿದೆ. ಸುಮಾರು 25 ಬಾರಿ ವಿಶ್ವವಿದ್ಯಾಲಯಗಳಲ್ಲಿ ಮೂಕಜ್ಜಿಯ ಕನಸುಗಳು ಪಠ್ಯ ಪುಸ್ತಕ ಆಗಿದೆ. ಅದನ್ನು ಓದಿರುವಂಥ ವಿದ್ಯಾರ್ಥಿಗಳಿದ್ದಾರೆ, ಸಾಹಿತ್ಯಾಸಕ್ತರಿದ್ದಾರೆ, ಕಾರ್ಯತ್ರ ಅಭಿಮಾನಿಗಳಿದ್ದಾರೆ. ಇವರೆಲ್ಲರೂ ಸೇರಿದ್ರೆ ಮೂಕಜ್ಜಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಸಿನಿಮಾವನ್ನು ಏನೂ ಕಷ್ಟ ಇಲ್ಲ ಇದನ್ನು ಉಳಿಸ್ಕೊಳ್ಳೋದು, ಆದರೆ ಮನಸ್ಸು ಮಾಡಬೇಕಷ್ಟೇ. ಆ ಮನಸ್ಸು ಮಾಡೋದಕ್ಕೆ ನೀವೊಂದು ಸೇತುವೆಯಾಗಿ ನಮ್ಮ ಮಧ್ಯೆ ಇರಬೇಕಾಗುತ್ತೆ. ಪ್ರೇಕ್ಷಕರು ಮತ್ತು ನಿರ್ದೇಶಕ ಅಥವಾ ನಿರ್ಮಾಣದ ಮಧ್ಯೆ ನೀವು ಸೇತುವೆ ಆಗಬೇಕಾಗಿದೆ. ಈ ಚಿತ್ರ ಮೂಕಜ್ಜಿ ಮತ್ತು ಸುಬ್ರಾಯ ಅಂತ 2 ಪಾತ್ರಗಳು ಬರುತ್ತೆ. ಮೂಕಜ್ಜಿಗೆ 80 ವರ್ಷ ವಯಸ್ಸಾಗಿರುತ್ತೆ, ಸುಬ್ರಾಯ ಮೊಮ್ಮಗನ ಪಾತ್ರ. ಸುಬ್ರಾಯನ ಪಾತ್ರ ಯಾವ ತರಹದ್ದು ಅಂದರೆ, ಸಾಮಾನ್ಯವಾಗಿ ನಿಮ್ಮಲ್ಲೂ ಸುಬ್ರಾಯ ಇದ್ದಾನೆ, ನನ್ನಲ್ಲೂ ಸುಬ್ರಾಯ ಇದ್ದಾನೆ. ನಮಗೆಲ್ಲರಿಗೂ ಹಲವಾರು ಪ್ರಶ್ನೆಗಳಿರುತ್ತೆ ಬದುಕಿನ ಬಗ್ಗೆ. ದೇವರಿದ್ದಾನೆಯೇ ಇಲ್ಲವೇ, ಅವತಾರದ ಹಿನ್ನೆಲೆ ಏನು, ಸೃಷ್ಟಿಯ ಮಹತ್ವ ಏನು, ತಾತ್ವಿಕ ಚಿಂತನೆಗಳು ಹೇಗಿರುತ್ತೆ, ಬದುಕು ಯಾಕೆ ಹೀಗೆ, ಸಂಬಂಧಗಳ ಮಹತ್ವ ಏನು, ಸಂಸಾರ ಅಂದ್ರೇನು, ಈ ಥರದ 108 ಪ್ರಶ್ನೆಗಳಿರುತ್ತೆ ಜಗತ್ತಿನ ಬಗ್ಗೆ ನಮಗೆ. ಆ ಎಲ್ಲ ಪ್ರಶ್ನೆಗಳು ಸುಬ್ರಾಯಂಗೂ ಇರುತ್ತೆ. ಅವನ ಅಜ್ಜಿ ಹೀಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂಥ ಒಂದು ಸುಬ್ರಾಯನ ಪಾತ್ರದಲ್ಲಿ ಅರವಿಂದ್ ಕುಪ್ಲಿಕರ್ ಅಭಿನಯಿಸಿದ್ದಾರೆ. ಅವರು ಆ ಪಾತ್ರದ ಬಗ್ಗೆ ಒಂದು 2 ಮಾತು ಹೇಳ್ತಾರೆ, ಆಮೇಲೆ ನೀವು ಪ್ರಶ್ನೋತ್ತರಕ್ಕೆ ನಾನು ಉತ್ತರಿಸ್ತೇನೆ. ಅದು ಹೇಳ್ದಂಗೆ ಸುಬ್ರಾಯನ ಪಾತ್ರ ಅದು ಪ್ರೇಕ್ಷಕನೇ ಅಂತ ನನಗನ್ಸುತ್ತೆ. ನಾನು ಅಭಿನಯಿಸ್ಬೇಕಾದ ನಮಗನ್ಸಿದ್ದು, ನಾನು ಓದಿದಾಗ ನಮ್ಗೆ ಅಷ್ಟು ಅರ್ಥ ಆಗಿರಲಿಲ್ಲ ಮೂಕಜ್ಜಿ, ಬಟ್ ಅದು ಮಾಡ್ತಾ ಮಾಡ್ತಾ ಕಾರಾಂತರಿಗೆ ಏನು ಕ್ವಶನ್ ಮಾಡಬೇಕು ಅಂತಿದ್ರು, ಅದನ್ನು ಸುಬ್ರಾಯನ ಮೂಲಕ ಕ್ವಶನ್ ಮಾಡಿಸಿ ಮೂಕಜ್ಜಿ ಕಡೆಯಿಂದನೇ ಆನ್ಸರ್ ಹೇಳಿಸ್ತಿದ್ರು ಅಂತ ಅನಿಸ್ತು. ಮತ್ತು ಅದು 50 ವರ್ಷ ಆಗಿದೆ, 50 ವರ್ಷದ ಸಂಭ್ರಮದಲ್ಲಿದ್ದೀವಿ ಇವಾಗ. ಬಟ್ 50 ವರ್ಷದ ಹಿಂದೆ ಕಾರಾಂತರು ಒಂದು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದರು, ಮತ್ತು ಈಗ ನಾವು 2-3 ವರ್ಷದಿಂದ LGBT ಬಗ್ಗೆ ಒಂದು ಹೋರಾಟ ಮಾಡಿ ಅವರ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಆದರೆ ಅವರು 50 ವರ್ಷದಿಂದನೇ ಆ LGBT ಕಮ್ಯುನಿಟಿ ಬಗ್ಗೆನೂ ಮಾತಾಡಿದ್ದಾರೆ ಅನ್ನೋದು ಸಿನಿಮಾ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದೆ. ಯಾಕಂದ್ರೆ ನಾನು MA ಮಾಡ್ಬೇಕಾದ್ರೆ ಓದಿದ್ದೆ, ಹಾಗೆ ನನಗಷ್ಟು ಅರ್ಥ ಆಗಿರಲಿಲ್ಲ. ಸಾರು ಹೇಳೋರು ನನಗೂ ಓದ್ಬೇಕಾದ್ರೆ ಅರ್ಥ ಆಗಿಲ್ಲ ರೀ ಅಂದರು. ಹೌದು ಸರ್, ನಾನು ಓದಿದೆ ಬಟ್ ನನಗೆ ಅಷ್ಟು ಡೀಟೇಲ್ ಆಗಿ ಅರ್ಥ ಆಗಲಿಲ್ಲ, MA ಸುಮ್ಮನೆ ಕೇಳಿಸ್ಕೊಂಡು ಓದೋಕೆ ಅನ್ನಿಸ್ತು. ಅಂದರೆ ಸಿನಿಮಾ ಮಾಡಬೇಕಾದ್ರೆ ಆ 30 ದಿವಸದ ಜರ್ನಿ ಇದೆಯಲ್ಲ, ಆ ಜರ್ನಿಲಿ ಒಂದೊಂದು ಪಾತ್ರಗಳು ಅರ್ಥ ಆಗ್ತಾ ಹೋಯಿತು. ಎಸ್ಪೆಷಲಿ ಕಾರಾಂತರು 50 ವರ್ಷದಿಂದೆ ಹೆಂಗೆ ಈ ಥರ ಪರಿಕಲ್ಪನೆ ಇಟ್ಕೊಂಡಿದ್ರು, ಈ ಥರ ಯೋಚನೆ ಮಾಡ್ತಿದ್ರು ಅನ್ನೋದೇ ದೊಡ್ಡ ಆಶ್ಚರ್ಯದ ವಿಷಯ ಅನ್ನಿಸ್ತು. ಬಟ್ ಸುಬ್ರಾಯ ನನಗನ್ಸಿದ್ದು ನಾನೊಬ್ಬ ನಿರೂಪಕನಾಗಿದ್ದೆ ಹೊರತು ಕಾರಾಂತರು ನಿರೂಪಕನಾಗೇ ನೋಡಿದ್ರೆ ಅವನನ್ನು ಅನ್ನಿಸ್ತು ನನಗೆ. ಹಾಗಾಗಿ ಆ ನಿರೂಪಣೆಯನ್ನು ನಾವು ಮಾಡಿದ್ದೀವಿ ಅಂತ ಅನ್ನಿಸ್ತದೆ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಥ್ಯಾಂಕ್ ಯು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪಿ ಶೇಷಾದ್ರಿ ಅವರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಬಡ ನಿರುದ್ಯೋಗಿ ಯುವಕ ಯುವತಿಯರಿಗೆ ಬೆಂಗಳೂರಿನಲ್ಲಿರುವ ಗುರುಕುಲದಲ್ಲಿ 3 ತಿಂಗಳ ಉಚಿತ ಕೌಶಲ್ಯ ತರಬೇತಿಯ ಪ್ರಯೋಜನ ಪಡೆದುಕೊಳ್ಳುವುದರ ಕುರಿತು ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನರ್ಡ್ಜ್ ಲೈಫ್ ಸ್ಕಿಲ್ಸ್ ಫೌಂಡೇಶನ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಬಳಿಕ ಫೌಂಡೇಶನ್ನ ಮುಖ್ಯಸ್ಥರು ಮಾತನಾಡಿ, ನಮ್ಮ ಫೌಂಡೇಶನ್ ನವೆಂಬರ್ 2015 ಶ್ರೀ ಅತುಲ್ ಸತೀಜಾರ್ ಅವರು ಸ್ಥಾಪಿಸಿದ್ದು, ಈ ಸಂಸ್ಥೆಯು ಬಡತನ ನಿರ್ಮೂಲನೆಯ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 4 ವರ್ಷದಿಂದ ಕೆಲಸ ಮಾಡುತ್ತಾ ಬಂದಿದೆ. ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ಹಾಗೂ ಉದ್ಯೋಗ ತರಬೇತಿ ಒದಗಿಸುವ ಸಲುವಾಗಿ ಗುರುಕುಲವನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಇವರು ಯಸೀನ್ ಅಂತ. ಸೊ ನಾನು ಈ ಸಂಸ್ಥೆಯ ರಾಜ್ಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಇವರು ನಮ್ಮ ಸಂಸ್ಥೆಯ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಥೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಈ ಪ್ರೆಸ್ ಮೀಟ್ಗೆ ಸ್ವಾಗತ.
ಹಾಗೆಯೇ ನಮ್ಮ ಈ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಗುರುಕುಲ ಅನ್ನೋ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಈ ನಿರುದ್ಯೋಗ ವಿದ್ಯಾರ್ಥಿಗಳಿರ್ತಾರಲ್ಲ ಅಂಥವ್ರಿಗೆ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ತಿಳಿಸೋದಕ್ಕೆ ನಾವು ಈ ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ದೀವಿ. ಸೊ ಈ ಪ್ರೋಗ್ರಾಮ್ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ನಮ್ಮ ಸಂಸ್ಥೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಜ್ ಫೌಂಡೇಶನ್ ಅನ್ನೋದೊಂದು ಎನ್ ಜಿ ಒ ಬ್ಯಾಂಗ್ಳೂರಲ್ಲಿದೆ. ಸೊ ಈ ಎನ್ ಜಿ ಒ ಬಂದು 2015 ಸ್ಥಾಪನೆ ಆಯಿತು. ಸೊ ಈ ಸಂಸ್ಥೆ ಸ್ಥಾಪನೆ ಮಾಡಿದವರು ಅತುಲ್ ಸತೀಜಾ ಅಂತ. ಸೊ ಇವರು ಮುಂಚೆ ಗೂಗಲ್ ಮತ್ತು ಇನ್ಮೊಬಿ ಅಂತ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು. ಸೊ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಹೇಳಿ ಆ ಕೆಲಸವನ್ನು ಬಿಟ್ಟು ಈ ಸಂಸ್ಥೆಯವ್ರನ್ನ ಶುರು ಮಾಡಿದ್ರು. ಸೊ ಈ ಸಂಸ್ಥೆ ಶುರು ಮಾಡಿದಾಗ ಕೂಡ ಯಾವ ರೀತಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅವರೇ ಖುದ್ದಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಥವಾ ಬ್ಯಾಂಗ್ಳೂರಲ್ಲಿ ಸ್ಲಮ್ಸ್ಗಳಿಗೆ ಹೋಗಿ ಹುಡುಕಾಟ ಮಾಡಿದಾಗ ಬಡತನ ಒಂದು ದೊಡ್ಡ ಸಮಸ್ಯೆ ಅಂತ ಗೊತ್ತಾಯಿತು. ಎಲ್ಲರಿಗೂ ಗೊತ್ತಿರೋಂಗೆ ಬಡತನ ತುಂಬ ದೊಡ್ಡ ಸಮಸ್ಯೆ. ಆದರೆ ಬಡತನಕ್ಕೆ ಒಂದು ಮೂಲ ಕಾರಣ ಬಂದು ನಿರುದ್ಯೋಗತನ. ಸೊ ನಾವೇನಕ್ಕೆ ಈ ನಿರುದ್ಯೋಗತನ ಮೂಲಕ ಬಡತನಕ್ಕೆ ಹೋರಾಟ ಮಾಡಬಾರ್ದು ಅಂಥೇಳಿ ಗುರುಕುಲ ಅನ್ನೋ ಒಂದು ಪ್ರೋಗ್ರಾಮ್ನ ಸೃಷ್ಟಿ ಮಾಡಿದ್ವಿ. ಸೊ ಗುರುಕುಲ ಅನ್ನೋದೊಂದು 90-day ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಸೊ 90 ಸ್ಟೂಡೆಂಟ್ಸ್ ಬಂದು ನಮ್ಮ ಗುರುಕುಲದಲ್ಲೇ ಬ್ಯಾಂಗ್ಳೂರಲ್ಲಿದೆ. ಅದರ ಅಡ್ರೆಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಗುರುಕುಲಕ್ಕೆ ಬಂದು ಅವರು 90 ನಮ್ಮಲ್ಲಿ ಇರಬೇಕು. ಸೊ ಏನಕ್ಕೆ ಇವಾಗ ಬ್ಯಾಂಗ್ಳೂರಿಗೆ ಬರಬೇಕು ಸ್ಟೂಡೆಂಟ್ಸು, ಇಲ್ಲೇ ಏನು ಟ್ರೈನಿಂಗ್ ಕೊಡಬಾರ್ದು ಅಂತ ಎಷ್ಟೋ ಜನ ಕೇಳ್ತಾರೆ. ಮುಖ್ಯವಾಗಿ ನಮ್ಮ ಸಂಸ್ಥೆ ಉದ್ದೇಶ ಬರೀ ಕೆಲಸ ಕೊಡಿಸೋದಲ್ಲ. ನಮ್ಮ ಸಂಸ್ಥೆ ಉದ್ದೇಶ ಒಂದು ಸತಿ ಒಂದು ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಕೆಲಸ ಸಿಕ್ಕಿದ್ರೆ ಅವರು ಅದರಲ್ಲಿ ಬೆಳವಣಿಗೆ ಕಾಣಬೇಕು. ಸೊ ಆ ರೀತಿಯಾದಂಥ ಟ್ರೈನಿಂಗ್ನ ನಾವು ಈ 90 ಕೊಡ್ತೀವಿ. ಸೊ ಈ ಟ್ರೈನಿಂಗ್ನ 3 ವಿಭಾಗವನ್ನಾಗಿ ನಾವು ಮಾಡಿದ್ದೀವಿ. ಮೊದಲನೇದಾಗಿ ಶಿಸ್ತು, ಎರಡನೇದಾಗಿ ಲೈಫ್ ಸ್ಕಿಲ್ಸ್, ಮೂರನೇದು ಬಂದು ಲೈವ್ಲಿಹುಡ್ ಅಂತ. ಸೊ ಇವಾಗ ಶಿಸ್ತಲ್ಲಿ ನಾವು ಯಾವ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತಂದರೆ ಬೆಳಗ್ಗೆ 5 ಎದ್ದೇಳಿಸ್ತೀವಿ, 5 ಯೋಗಾಸನ ಇರುತ್ತೆ. ನಮ್ಮ ಇಡೀ ಗುರುಕುಲವನ್ನು ಸ್ಟೂಡೆಂಟ್ಸ್ ಕೈಲೇ ನಾವು ಸ್ವಚ್ಛಗೊಳಿಸ್ತೀವಿ. ಅದಾದ ನಂತರ 6-7 ತಿಂಡಿ ಇರುತ್ತೆ, 8 ಬಂದು ಕ್ಲಾಸಸ್ ಶುರು ಆಗುತ್ತೆ. ಸೊ ಬೆಳಗ್ಗೆ 8 ಸಂಜೆ 7 ತನಕ ಕ್ಲಾಸಸ್ ಇರುತ್ತೆ. ಮಧ್ಯ 1 ಲಂಚ್ ಬ್ರೇಕ್ ಇರುತ್ತೆ 1-2. ಅದಾದ ನಂತರ 7-7 ಅವ್ರಿಗೆ ಫ್ರೀ ಟೈಮ್ ಇರುತ್ತೆ. ಅದಾದ ನಂತರ ಪರೇಡ್ ಅಂತ ಮಾಡ್ತೀವಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಒಂದು ಕಡೆ ಸೇರಿ ಆಟ ಪಾಠಗಳು ಆಡಿಸೋದು ಅಥವಾ ಸ್ಪೀಚ್ ಮಾಡಿಸೋದು, ಆ ರೀತಿಯಾದಂಥ ಚಟುವಟಿಕೆಗಳಿರುತ್ತೆ. 8 ಊಟ ಆಗುತ್ತೆ, 10 ಮಲ್ಕೋತಾರೆ. ಸೊ ಇಡೀ ಇಡೀ ವಾತಾವರಣವನ್ನು ಸೋಮವಾರದಿಂದ ಶನಿವಾರ ತನಕ ನಾವು ಪಾಲಿಸ್ತೀವಿ. ಭಾನುವಾರ ರಜಾ ಇರುತ್ತೆ. ಭಾನುವಾರ ಅವರು ನಿಧಾನವಾಗಿ ಎದ್ದು ಅವರು ಕಾರ್ಯಗಳನ್ನು ಮಾಡಿ 1-2 ಹೊರಗಡೆ ಹೋಗಿ ಬರ್ಬೋದು. ಸೊ ಏನಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಮೈಸೂರು ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಗ್ರಾಮೀಣ ಪ್ರದೇಶದಿಂದ ಹುಡುಗ ಬ್ಯಾಂಗ್ಳೂರಿಗೆ ಹೋದರೆ ಅಲ್ಲಿ ಕೆಲಸಕ್ಕಾಗಿ ಒಂದು ರೂಮನ್ನು ಹುಡ್ಕೋಬೇಕು. ಅಲ್ಲಿ ರೂಮ್ನ ವ್ಯವಸ್ಥೆ ಹೇಗಿರುತ್ತೆ ಗೊತ್ತಿರಲ್ಲ. ಸೊ ಅದರಿಂದಾಗಿ ಆ ವ್ಯವಸ್ಥೆಗೆ ಅವರು ಹೊಂದ್ಕೊಳ್ಳಿ ಅಂತೇಳಿ ಈ ವಾತಾವರಣನ ಸೃಷ್ಟಿ ಮಾಡಿದ್ದೀವಿ. ಸೊ ಇದರಿಂದ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಮೊದಲನೇದಾಗಿ ಟೈಮ್ ಸೆನ್ಸ್ ಬರುತ್ತೆ. ಸೊ ಎಲ್ಲ ಟೈಮ್ ಬದ್ಧವಾಗಿರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಕಲಿತಾರೆ. ಹಾಗೆ ಇಡೀ ಗುರುಕುಲವನ್ನು ಸ್ಟೂಡೆಂಟ್ಸೇ ಸ್ವಚ್ಛ ಮಾಡೋದ್ರಿಂದ ಸ್ವಚ್ಛತೆ ಅಂದರೆ ಏನು, ಅದರ ಮುಖ್ಯಾಂಶ ಏನು ಅಂತ ತಿಳ್ಕೊತಾರೆ. ಇನ್ನೊಂದು ಟೀಮ್ ವರ್ಕ್ ಕಲಿತಾರೆ. ಸೊ ಸ್ವಚ್ಛತೆ ಒಬ್ಬರೇ ಮಾಡೋದಲ್ಲ, ಇಡೀ ಗುಂಪು ಸೇರಿ ಸ್ವಚ್ಛತೆ ಮಾಡುತ್ತೆ. ಸೊ ಟೀಮ್ ವರ್ಕ್ ಏನು, ಲೀಡರ್ಶಿಪ್ ಏನು ಅನ್ನೋದನ್ನ ಕಲಿತಾರೆ. ಅದ್ರ ಜೊತೆಯಲ್ಲಿ ಬೆಳಗ್ಗೆ 8 ಸಂಜೆ 7 ತನಕ ಕ್ಲಾಸಸ್ ಇರೋದ್ರಿಂದ ಅದೇನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಮಿನಿಮಮ್ 9-10 ಅವರ್ ಡ್ಯೂಟಿ ಮಾಡಲೇಬೇಕು ಯಾರೇ ಆದರೂ ಕೂಡ. ಸೊ ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ ಅದು ಅಭ್ಯಾಸ ಇರೋದಿಲ್ಲ. ಸೊ ಅವ್ರನ್ನ ಮೆಂಟಲಿ ಮತ್ತು ಫಿಸಿಕಲಿ ನಾವು ಟ್ರೈನ್ ಮಾಡ್ತೀವಿ. ಸೊ ಇದು ಅವರ ಶಿಸ್ತಿನ ಟ್ರೈನಿಂಗ್ ಬಂದಾಗ ಈ ರೀತಿ ನಾವು ಪಾಲನೆ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ರಾತ್ರಿ ಕೂಡ ಅವ್ರಿಗೆ ನಾವು ಬೆಡ್ಡನ್ನು ಕೊಡ್ತೀವಿ. ಅವರು ನೆಲದ ಮೇಲೆ ಬೆಡ್ಡನ್ನ ಹಾಕೊಂಡು ಮಲ್ಕೋಬೇಕಾಗುತ್ತೆ. ಹಳೆ ಕಾಲದ ಗುರುಕುಲ ಪದ್ಧತಿ ಪಾಲಿಸ್ತೀವಿ. ಕ್ಲಾಸ್ ರೂಮಲ್ಲಿ ಕೂಡ ಚೇರ್ ಟೇಬಲ್ ಇರೋದಿಲ್ಲ, ನೆಲದ ಮೇಲೆ ಕೂತು ಕಲಿಬೇಕು. ಸೊ ಆ ಡೀಟೇಲ್ಸ್ ನಾನು ಮುಂದಿನ ಕೆಲವು ನಿಮಿಷದಲ್ಲಿ ತಿಳಿಸ್ತೀನಿ. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಸ್ಟೂಡೆಂಟ್ನ ಒಂದು ಕಷ್ಟ ಕಾಲದಲ್ಲಿ, ಯಾಕಂದರೆ ಕಷ್ಟ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಕಷ್ಟ ಬಂದಾಗ ಅವನು ಅದನ್ನು ಎದುರಿಸಿ ನಿಲ್ಲಬೇಕು, ಆ ಧೈರ್ಯವನ್ನು ನಾವು ಈ ಟ್ರೈನಿಂಗ್ ಮೂಲಕ ನೀಡ್ತೀವಿ. ಇದ್ರ ಜೊತೆಯಲ್ಲಿ ಲೈಫ್ ಸ್ಕಿಲ್ಸ್ ಅಂತ ಹೇಳಿದೆ. ಲೈಫ್ ಸ್ಕಿಲ್ಸ್ ಅಂದರೆ ಜೀವನಕ್ಕೆ ಬೇಕಾಗಿರುವಂಥ ಕೌಶಲ್ಯ. ಸೊ ಕೆಲಸ ಅಲ್ಲದೆ ಅವನ ಪರ್ಸ್ನಲ್ ಜೀವನದಲ್ಲೂ ಸುಮಾರು ಕೌಶಲ್ಯಗಳು ಗೊತ್ತಿರಬೇಕು. ಅದರಲ್ಲಿ ಮೊದಲನೇದಾಗಿ ಹಣಕಾಸಿನ ವ್ಯವಹಾರ, ನಾವು ಅದನ್ನು ಫಿನಾನ್ಷಿಯಲ್ ಲಿಟ್ರಸಿ ಅಂತ ಕರಿತೀವಿ. ಇವಾಗ ಫಿನಾನ್ಷಿಯಲ್ ಲಿಟ್ರಸಿಯಲ್ಲಿ ಹಣನ, ಇವಾಗ ಸಂಬಳ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಸಂಬಳನ ಎಲ್ಲಿ ಉಳಿಸ್ಬೇಕು, ಎಲ್ಲಿ ಖರ್ಚು ಮಾಡಬೇಕು, ಯಾವ ರೀತಿ ಅವ್ರ ಫ್ಯೂಚರ್ನ ಪ್ಲ್ಯಾನ್ ಮಾಡಬೇಕು,
ಅಪ್ಪ ಅಮ್ಮ ಯಾವ ರೀತಿ ನೋಡ್ಕೋಬೇಕು, ಅದಾದ ನಂತರ ಲೋನ್ ಯಾವ ರೀತಿ ತಗೋಬೇಕು, ಒಳ್ಳೆ ಲೋನ್ ಅಂದ್ರೆ ಏನು, ಕೆಟ್ಟ ಲೋನ್ ಅಂದ್ರೆ ಏನು, ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಇದೆಲ್ಲ ಹಳ್ಳಿ ಇಂದ ಬರ್ತಕ್ಕಂಥ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ನಾವು ಈ ಟ್ರೈನಿಂಗ್ನ ಅವ್ರಿಗೆ ಕೊಡ್ತೀವಿ, ಇದ್ರ ಜೊತೆಯಲ್ಲಿ ಡಿಜಿಟಲ್ ಲಿಟ್ರಸಿ ಅಂತ ಹೇಳ್ಕೊಡ್ತೀವಿ. ಸೊ ಇವಾಗ ಕಂಪ್ಯೂಟರ್ ಗೊತ್ತಿರಲ್ಲ, ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಹೇಳ್ಕೊಡ್ತೀವಿ. ಫೋನನ್ನು ಯಾವ ರೀತಿ ಯೂಸ್ ಮಾಡಬೇಕು, ಇಮೇಲ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ರೆಸ್ಯೂಮ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಈ ರೀತಿಯಾದಂಥ ಟ್ರೈನಿಂಗ್ ಕೊಡ್ತೀವಿ. ಇದ್ರ ಜೊತೆಯಲ್ಲಿ ಚಾಯ್ಸಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ನಿರ್ಧಾರಗಳು. ಸೊ ಒಂದು 18 ವರ್ಷ ಆದ ನಂತರ ಪ್ರತಿಯೊಂದು ಸ್ಟೂಡೆಂಟ್ ಆಗಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಅವರ ನಿರ್ಧಾರದ ಮೇಲೆ ಅವ್ರ ಜೀವನ ಇರುತ್ತೆ. ಸೊ ನಿರ್ಧಾರ ಯಾವ ರೀತಿ ತಗೋಬೇಕು, ಒಳ್ಳೆ ನಿರ್ಧಾರ ಏನು, ಕೆಟ್ಟ ನಿರ್ಧಾರ ಏನು, ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಏನೆಲ್ಲ ಯೋಚನೆ ಮಾಡಬೇಕು, ಈ ರೀತಿಯಾದಂಥ ಅವ್ರಿಗೆ ಟ್ರೈನಿಂಗ್ನ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಅವ್ರಿಗೆ ಧೈರ್ಯ ಬರುತ್ತೆ ಅವ್ರ ಜೀವನ ನಿರ್ಧಾರವನ್ನ ರೂಪಿಸ್ಕೊಳ್ಳೋದಕ್ಕೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ಸದಸ್ಯರುಗಳು ಹಾಜರಿದ್ದರು. ಓಕೆ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇವತ್ತಿನ ಟೇಕ್ ಆಫ್ ನ್ಯೂಸ್. ಮುಂದಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.